ನಮಸ್ತೆ ವೀಕ್ಷಕರೆ, ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆಯಲ್ಲಿ ಇವತ್ತು ನಾವೊಂದು ಗೇಮ್ ಆಡ್ತಾ ಇದ್ದೀವಿ. ಎಲ್ಲ ಮಕ್ಕಳು ಹಾಗೂ ಹಿರಿಯರು, ಇಲ್ಲಿ ಬಂದಂತಹ ಧನ್ವಂತರಿ ಉಪಾಸಕರು, ನಾವೆಲ್ಲ ಸೇರಿ ಒಂದು ಗೇಮ್ ಆಡ್ತಾ ಇದ್ದೀವಿ. ಅದೇನಂತಂದ್ರೆ, ಯಾರು ಈ ಒಂದು ನುರುಕಲು ಹಣ್ಣು ಅಥವಾ ಚಿರೊಂಜಿ ಸೀಡ್ಸ್ ಇಂದ ನಟ್ಟನ್ನ ಸಪರೇಟ್ ಮಾಡ್ತಾರೆ, ಒಡಿಯದೆ ಯಾರು ಸಪರೇಟ್ ಮಾಡ್ತಾರೆ ಅಂತ ನೋಡಿ. ಇದಿಷ್ಟು ಬೀಜ. ಅಂದಾಗೆ ನೀವು ಮಧ್ಯಾಹ್ನ ನೋಡಿರ್ಬೋದು, ನಾವೊಂದು ಕಾಂಪಿಟೇಷನ್ ಮಾಡಿದ್ವಿ, ಮಧುಶ್ರವ ಹಾಗೂ ದೈವಿಕ. ನೀವು ಮರದ ಹತ್ರ ಹೋಗಿ ಬೀಜ ಎತ್ಕೊಂಡು ಬಂದಿದ್ರಿ ಅಲ್ವಾ? ಇದಿಷ್ಟು ಬೀಜ ಇವರೇ ಎತ್ಕೊಂಡು ಬಂದಿರೋದು ಮರದ ಹತ್ರ ಹೋಗಿ. ಸೊ ಈ ಕಾಂಪಿಟೇಷನ್ ಅಲ್ಲಿ ಯಾರು ಗೆದ್ದಿದ್ದಾರೆ? ಮಧುಶ್ರವ ಗೆದ್ದಿದ್ದಾನೆ. ಮಧ್ಯಾಹ್ನದ ಉರಿ ಬಿಸಿಲಲ್ಲಿ ಇವನು ಇಷ್ಟು ಬೀಜಗಳನ್ನ ಎತ್ಕೊಂಡು ಬಂದಿದ್ದಾನೆ. ಈಗ ಇಲ್ಲಿ ಇನ್ನೊಂದು ಕಾಂಪಿಟೇಷನ್ಸ್ ನಡೀತಾ ಇದೆ. ಇಲ್ಲಿ ತುಂಬಾ ಜನ ಇದ್ದಾರೆ. ಎಲ್ಲರೂ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಅವರು ಈ ರೀತಿ ಕಲ್ಲನ್ನ ಒಡೆದು ಕಲ್ಲಿನ ಸಹಾಯ ಪಡೆದು ಆ ಬೀಜದಿಂದ ಒಳಗಡೆ ಇರೋ ನಟ್ಟನ್ನ ಸಪರೇಟ್ ಮಾಡ್ತಿದ್ದಾರೆ ನೋಡಿ. ಹೀಗೆ ಯಾವುದೇ ರೀತಿಯಲ್ಲಿ ಆ ಬೀಜ ಡ್ಯಾಮೇಜ್ ಆಗದೆ ಅದನ್ನ ತೆಗೆದು ಕಲೆಕ್ಟ್ ಮಾಡ್ಬೇಕು. ಸೊ ಯಾರು ಹೆಚ್ಚಿಗೆ ಕಲೆಕ್ಟ್ ಮಾಡ್ತಾರೆ ಅವರು ವಿನ್ ಆಗ್ತಾರೆ. ಇದು ನಮ್ಮ ಡಾಕ್ಟರ್ಸ್ ಬೌಲ್, ಇದು ಮಧುಶ್ರವನ ಬೌಲ್, ಇದು ನಮ್ಮ ದೈವಿಕ್. ದೈವಿಕ್ ಇಲ್ಲಿ ಮಾಡ್ತಾ ಇದ್ದಾನೆ. ಹಾಗೆ ಇಲ್ಲಿ ನಮ್ಮ ಇನ್ನೊಬ್ಬ ಧನ್ವಂತರಿ ಉಪಾಸಕರ ಬೌಲ್ ಸುಮಾರಾಗಿದೆ, ಆದ್ರೆ ಪೀಸ್ ಆಗಿದ್ದೆಲ್ಲ ಡಿಸ್ಕ್ವಾಲಿಫೈ ಆಗುತ್ತೆ. ಇರ್ಲಿ, ಪರವಾಗಿಲ್ಲ, ನಾವು ಚೆನ್ನಾಗಿ ಕೌಂಟ್ ಮಾಡೋಣ. ಇದು ನಿವೇದಿತ ಬೌಲ್, ಅಲಿಶಾ ನೋ ಬೌಲ್. ನೋ ಬೌಲ್ ಈಟಿಂಗ್, ಓನ್ಲಿ ಈಟಿಂಗ್. ಎಂತ ಅಮೃತ ಅವ್ರದ್ದು ತ್ರೀ ಇದೆ. ದೈವಿಕ್ ಏನಂದ, ನೋ ಬೌಲ್? ನೋ ಬೌಲ್ ಅಲ್ದ, ನೋ ಬೌಲ್, ಬೌಲ್ ಈಟಿಂಗ್, ಬೌಲ್ ಈಟಿಂಗ್. ನೀ ಎಷ್ಟು ಹೊಡೆದೆ ಈಗ ನೋಡ್ರಿ? ಕಮಾನ್ ಕಮಾನ್ ಮಧುಶ್ರವ, ಒಡೆ ಒಡೆ ಒಡೆ, ಕಮಾನ್, ಬರ್ಲಿ ಬರ್ಲಿ ಬರ್ಲಿ, ಮಲೆ ಅವತ್ತೆ ಬನ್ನಿ, ನೀವು ಬನ್ನಿ ಅಲ್ಲ ಕಾಂಪಿಟೇಷನ್ ಅಲ್ಲಿ. ಕಲ್ಲಿ ನಾವ್ ಕೊಡ್ತೀವಿ, ಎಲ್ಲ ಸಲಕರಣೆ ನಾವೇ ಕೊಟ್ಟಿದೀವಿ, ಸಪ್ಲೈ ಮಾಡಿದೀವಿ ಇಲ್ಲಿ. ಗೊತ್ತಾಗುದಿಲ್ಲ, ಬಗ್ಲಿಕ್ಕೆ ನೀವು ಬಗ್ಬೇಡಿ. ಬೀಜ ಚೂರ್ಚೂರ್ ಆಗ್ಬಾರ್ದು ಒಳಗಡೆದು. ಅದೇ ಅದೇ ಬೀಜ ಗೊತ್ತಿದೆ. ಎಂತದ ಟೋಣ ಕಾಂಪಿಟೇಷನ್ ಅಲ್ಲಿ ಈಗ ಅವರು ಸೋಲ್ಲಿ ಅಂತ ಎಲ್ಲರೂ ಫೋನ್ ಮಾಡ್ತಿದ್ದಾರೆ. ಈಗ ತೆಗೆದ್ಯ ಬೀಜ ತೋರ್ಸು ಮಲ್ಲ, ಹೇಗ್ ತೆಗ್ದೆ ಬೀಜ? ಓ ಫುಲ್ ಬೀಜ, ವೆರಿ ಗುಡ್ ಮಲ್ಲ, ನೋಡಿ ಸ್ಕಿಲ್ ನೋಡಿ. ಈಗ ಇದಕ್ಕೆ ಏನ್ ಬೇಕು? ಶಕ್ತಿ ಬೇಡ, ಇದಕ್ಕೆ ಬುದ್ಧಿ ಬೇಕು, ಯುಕ್ತಿ ಬೇಕು. ಈಗ ಇಲ್ಲಿ ಕಾಂಪಿಟೇಷನ್ ಅಲ್ಲಿ ಸೋತ್ ಬಿಡ್ತೀನಿ ಅಂತ ಹೇಳಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಆಯ್ತು, ಒನ್ ಎಂತ ಒನ್ ಮೋರ್ ಒನ್ ನಿಂಗೊಂದ್ ಬೌಲ್ ಕೊಡ್ತೇನೆ ತಡೆ. ಚಿರೊಂಜಿ ಚಿರೊಂಜಿ ಸೀಡ್ಸ್, ಈ ಪ್ರಿಯಾ ಅಲ್ಲ ಅಥವಾ ಚಿರೊಂಜಿ ಸೀಡ್ಸ್ ಗಳು ವಂಡರ್ಫುಲ್ ಒಂದು ಪ್ರೀ ವರ್ಕೌಟ್ ಮೀಲ್. ನೀವು ಕೈಯಲ್ಲಿ ಹಿಡೀರಿ ನೋಡು ನೋಡಿ ಮಲ್ಲವತ್ತೆ, ಫುಲ್ ಎಷ್ಟು ಸ್ಕಿಲ್ಫುಲ್ ಆಗಿ ತೆಗಿತಿದ್ದಾರೆ ಅಂತಂದ್ರೆ ನೋಡಿ. ವಾವ್ ಸೂಪರ್ ನೋಡಿ ಮಲ್ಲವತ್ತೆ, 3 at a stretch ಮಲ್ಲವತ್ತೆ. ಅಲ್ಲ ಅವರು ದಾವಣಗೆರೆ ಹೋಗ್ತಾರೆ, ಅದಕ್ಕೋಸ್ಕರ ಅಲ್ಲಿ ಕುಮಟ ಮೇಲಸೆ ಹೋಗ್ತಾರೆ. ಅಲ್ಲಸೆ ಹೋಗ್ತಾರಲ್ಲ ಸರ್, ಒನ್ ಅವರ್ ಹೋಗ್ತಾರೆ.
ಕಮಾನ್ ದೈವಿಕ್ ನೋಡಿ, ಬೇಸಿಗೆ ರಜೆಯಲ್ಲಿ ಮಕ್ಕಳನ್ನ ಇದು ಪುಷ್ಪಾ ಶೆಟ್ಟಿ ಅವರು ವಾಟ್ ಇಸ್ ದಿಸ್ ಅಂತ ಕೇಳ್ತಿದ್ದಾರೆ. ಇದು ಚಿರಂಜಿ ಸ್ವೀಟ್ಸ್, ಪ್ರಿಯಾಲ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ವಾವ್, ವೆರಿ ಗುಡ್. ಹಾಗೆ ಸಂಸ್ಕೃತದಲ್ಲಿ ವೆರಿ ಗುಡ್ ಪ್ರಿಯಾಲ ಅಂತಾರೆ, ಕನ್ನಡದಲ್ಲಿ ನುರುಕ್ಲು ಅಂತಾರೆ. ವೆರಿ ಗುಡ್, ವೆರಿ ಗುಡ್. ಸಿ, ಆಲ್ ಆರ್ ಡೆವಲಪಿಂಗ್ ದರ್ ಸ್ಕಿಲ್ಸ್ ನೌ. ಮಲ್ಲವತ್ತೆ ಸೈಲೆಂಟ್ ಆಗಿ ಉಡಿ ಆಯ್ತಾ ನೋಡಿ, ಎಷ್ಟು ಒಂದಾದ್ಮೇಲೆ ಒಂದ್ ಮಾಡ್ತಾ ಇದಾರಂತ. ಸೂಪರ್. ತ್ರೀ ಓ ಹೈವೇ ಹೈವೇ ಇಲ್ಲಿಂದ ಒಂದ್ ಚೆಕ್ ಪೋಸ್ಟ್ ಇದೆ, ತುಂಬಾ ದೂರ ಏನಿಲ್ಲ, ಒಂದ್ 15 minutes ಅಷ್ಟೇ ಹೋಗ್ಬರ್ಬೋದು. ಅವರಿಗೆ ಲೊಕೇಶನ್ ಹಾಕೊಂಡು ಹೋಗಂತೇವೆ. ಫೋರ್ ಅಟ್ ಅ ಸ್ಟ್ರೆಚ್, ವೆರಿ ಗುಡ್. ಸಸ್ಯ ಸಂಜೀವಿನಿ ಇದು ಆಸ್ಪತ್ರೆ, ಸಸ್ಯ ಸಂಜೀವಿನಿ ಆಸ್ಪತ್ರೆಯಲ್ಲಿ ಕಾಂಪಿಟೇಷನ್ ನಡೀತಾ ಇದೆ. He took it seriously, Papa. 10 out of 10. Wow, 10 out of 10 for Daivik. 10 out of 10. You have to take the mug. 7 out of 7. Oh, very good. In your tummy, na? In your tummy. In your tummy. In your tummy. It is all yours. ಏನು ಮಾಡುವುದು ಇದರಿಂದ? ಇದನ್ನ ವೆರಿ ಗುಡ್, ಕಮ್ ಆನ್ ಮಾಡು. ಹಾ, ಹಾಕು ಲಡ್ಡಿಲ್ಲ, ಇಲ್ಲ ತಾಮೇಲೆ ತೊಂದ್ರೆ ಇಲ್ಲ, ಹಾಕು ಲಡ್ಡಿಲ್ಲ. ಸೊ ಈ ಚಿರಂಜಿ ಸೀಡ್ಸ್ ಗಳಿಂದ ತುಂಬಾ ಔಷಧಿಯನ್ನ ಮಾಡಬಹುದು. ಹಾಗೆ ನೀವು ಹೇಗೆ ಮನೇಲಿ ಈಗ ಪಂಪ್ಕಿನ್ ಸೀಡ್ಸ್ ಬೇರೆದೆಲ್ಲ ಅಂಗಡಿಯಿಂದ ತಂದು ತಿಂತಿರಲ್ವಾ, ಆ ಡ್ರೈ ಫ್ರೂಟ್ಸ್ ಗಳ ಬದಲಾಗಿ ಇದನ್ನೇ ಬಳಸಬಹುದು. ಕಟ್ ಆಯ್ತಾ? ನಾಳೆ ಮನಸ್ಸು ಏನಾಗುತ್ತೆ ಗೊತ್ತಿಲ್ಲ ನೋಡು. ವೆರಿ ಗುಡ್. ಇಲ್ಲಿ ಕಾಂಪಿಟೇಷನ್ ನಡೀತಾ ಉಂಟು ಜೋರ್ ಜೋರ. ಮಲ್ಲವತ್ತೆ ಸೈಲೆಂಟ್ ಆಗಿ ಮಾಡ್ತಾ ಇದ್ದಾರೆ. ಮಲ್ಲವತ್ತೆ ಎಷ್ಟಾಯ್ತು? ಹತ್ತು ಅಪ್ಪ ನೀವು ಮಾಡಿ ಗುದ್ದ ಸ್ಲೋ ಗುದ್ದು ಪೂರ ಹುಡಿ ಆಯ್ತಲ್ಲ ಮಧು. ಶ್ರವಣ್ ಕಮಾನ್ ಮಧು, ಕಾಂಪಿಟೇಷನ್ ಫಾಸ್ಟ್ ಫಾಸ್ಟ್ ಫಾಸ್ಟ್. ಅವ್ರು ಇಲ್ಲ, ಅವರು ಹೈದರಾಬಾದ. 13 out of 13, ವೆರಿ ಗುಡ್. ಬರ್ಲಿ, ಈ ತರ ಮಕ್ಕಳನ್ನ ನೀವು ಬೇಸಿಗೆ ರಜೆಯಲ್ಲಿ ಬಿಸಿ ಇಡಬಹುದು. ಎಲ್ಲ ತಿಂತಾ ಇದ್ಯಾ, ರುಚಿ ಇದ್ದ? ಕ್ಯಾಶ್ಯೂ ನಟ್ಸ್ ಎಲ್ಲ ತಿಂದ ಹಾಗೆ ಇದನ್ನ ತಿನ್ಬಹುದು. ಇದು ತುಂಬಾ ಟೇಸ್ಟಿ ಆಗತ್ತೆ, ಶಕ್ತಿಯನ್ನ ಕೊಡತ್ತೆ. ಪ್ರೀ ವರ್ಕ್ಔಟ್ ಅಥವಾ ಪೋಸ್ಟ್ ವರ್ಕ್ಔಟ್ ಮೀಲ್ ಆಗಿ ಕೂಡ ಇದನ್ನ ಬಳಸಬಹುದು. ಪ್ರೋಟೀನ್, ರಿಚ್ ಇನ್ ಪ್ರೋಟೀನ್, ವೆರಿ ಗುಡ್ ಫಾರ್ ಬಿಲ್ಡಿಂಗ್ ದ ಮಸಲ್ಸ್ ಅಂಡ್ ಆಲ್. ಆಫ್ಟರ್ ದ ಕಾಂಪಿಟಿಷನ್ ಕ್ಯಾನ್ ವಿ ಯೂಸ್ ದಿಸ್? ಯಾ,
तो आपने उपिट क्यों नहीं खाया? वेजिटेबल्स थे उसमें. मुझे बोला क्या सुबह शाम दोपहर में मैं उपिट खाऊंगा क्या? 14 out of 14. वाह 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 वाह. हिंदी में पता नहीं, हिंदी में किसी को भी पता नहीं है मिलेट ही बोलते हैं. हिंदी में किसी को भी पता नहीं है मिलेट को क्या बोलते हैं. मिलेट 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 सुमारे ಆದ್ರೆ ಎಲ್ಲಕ್ಕಿಂತ ಬುದ್ಧಿವಂತನ ಹೊಡೆತಾನೆ ಒಂದು ಕಟ್ಟಾಗಿ ನೋಡಿ ಪ್ರಿಯಾಲ ಬುಚನಾನಿಯ ಲ್ಯಾಟಿಫೋಲಿಯಾ ಇಸ್ ದ ಲ್ಯಾಟಿನ್ ನೇಮ್ ಬೊಟಾನಿಕಲ್ ನೇಮ್ ಬುಚನಾನಿಯ ಲ್ಯಾಟಿಫೋಲಿಯಾ ಎನಕಾರ್ಡೇಸಿಯ ಫ್ಯಾಮಿಲಿ ಎನಕಾರ್ಡೇಸಿಯ ಫ್ಯಾಮಿಲಿಗೆ ಸೇರಿರುವಂತದ್ದು ಬುಚನಾನಿಯ ಲ್ಯಾಟಿಫೋಲಿಯಾ ಅಂತ ಹೇಳ್ತಾರೆ ಇದನ್ನ ಬೊಟಾನಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ. ಹಾಗೆ ನಮ್ಮ ಸಂಹಿತೆಗಳಲ್ಲಿ ಬೇರೆ ಬೇರೆ ರೆಫರೆನ್ಸ್ ಗಳು ಕೂಡ ಇದ್ರ ಬಗ್ಗೆ ಲಭ್ಯ ಇದೆ. ನಿಮ್ಗೆ ಹಿಂದಿಯಲ್ಲಿ ಚಿರೋಂಜಿ ಅಂತ ಹೇಳ್ತಾರೆ. ಆನ್ಲೈನ್ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಕೂಡ ನಿಮ್ಗೆ ಚಿರೋಂಜಿ ಸೀಡ್ಸ್ ಈಗಲೇ ನೀವು ಬೇಕಾದ್ರೆ ಗೂಗಲ್ ಮಾಡಿ. ಇಟ್ಸ್ ವೆರಿ ಕಾಸ್ಟ್ಲಿ. ತಮಿಳಲ್ಲಿ ಕಾರಕ ಅಂತಾರಂತೆ. ತೆಲುಗು ಕಾರಕ ಕಾರಕ ಯು ನೋ ಇಟ್. ಈಗ ಇಲ್ಲಿ ತಮಿಳ್ ಮಾತಾಡೋರು ಇದಾರೆ. ತೆಲುಗು ಸಾರಾ ಚೆಟ್ಟು ಬೋಲ್ತೆ ಯು ನೋ ಇಟ್. ಮೈದ್ಲೂರಲ್ಲಿ ಮರಾಠಿ ಮೇ ಕನಕಪ್ಪ ದೊಣ್ಣು. ಮರಾಠಿ ಪೀಪಲ್ ಡಸಲ್ಲಿ ಬಂದು ಗುಜರಾತಿ ಮೇ ಚಾರೋಲಿ ಬೋಲ್ತೆ. ಚಿರೋಂಜಿ ಹಿಂದಿ ಮೇ ಚಿರೋಂಜಿ. ಟ್ವೆಂಟಿ ಖರಸ್ಕಂದ ಧನುಷ್ಪಥ ಹೀಗೆ ಈ ಮರ ಒಂದು 40-50 feet ಎತ್ತರ ಬೆಳೆಯುತ್ತೆ. ಒಂದು ಮೀಡಿಯಂ ಗಾತ್ರದ ಮರ ಇದು. ಈ ಮರದಲ್ಲಿ ಪುಟ ಪುಟ್ಟ ಹಣ್ಣುಗಳಾಗತ್ತೆ. ಹಣ್ಣುಗಳು ಕೂಡ ತುಂಬಾ ಟೇಸ್ಟಿ, ಹುಳಿಸಿ 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 ಟೇಸ್ಟ್ ಇರತ್ತೆ, ತುಂಬಾ ರುಚಿಯಾಗಿರತ್ತೆ. ನುರುಕ್ಲು ಹಣ್ಣು ಅಂತ ನಮ್ಮ ಕಡೆ ಆಡು ಭಾಷೆಯಲ್ಲಿ ನುರುಕ್ಲು ಹಣ್ಣು ಅಂತ ಹೇಳ್ತಾರೆ ಇದಕ್ಕೆ. ಎಲ್ಲ ಇದ್ ನೀವ್ ಮಾಡಿದಲ್ಲ ಮದು ತಗೊಂಡ ಹೇಗಿದೆ ಟೇಸ್ಟ್ ಹೇಗಿದೆ? ಬಯಾಲಜಿ ಅನಿಮಲ್ಸ್ ದೇವಸ್ಥಾನ ಪಂಚಕರ್ಮ ಅಂತ ಬೋರ್ಡ್ ಎಂತ ಮಗ ನೋಡಿ. ನಮ್ಮ ಈ ಒಂದು ಸಸ್ಯ ಸಂಜೀವಿನಿ ಆಸ್ಪತ್ರೆ, ಇದು ಕಾಯಕಲ್ಪ ಕುಟಿ. ಕತ್ತಲೆಯ ಗುಹೆ ಇದೆಯಲ್ವಾ, ಅಲ್ಲಿ ಹೋಗೋದು ಹೀಗೆ ಕತ್ತಲೆಯ ಗುಹೆ. ಇಲ್ಲಿ ದೇವಸ್ಥಾನ ಪಶುಪತಿನಾಥ ದೇವಸ್ಥಾನ. ಹಾಗೆ ನಮ್ಮ ರಿಸೆಪ್ಷನ್ ಯಜ್ಞಶಾಲೆ. ಇಲ್ಲಿ ಧನ್ವಂತರಿ ದೇವಸ್ಥಾನ. ಇಲ್ಲಿ ನೋಡಿ ಎಲ್ಲರೂ ಇವತ್ತು ಈ ಗ್ರೀಷ್ಮ ಒಂದು ಈ ಚಳಿ ಅಲ್ಲ ಈ ಬೇಸಿಗೆ ಕಾಲದಲ್ಲಿ ಕಳೀಲಿಕ್ಕೆ ಸಮಯ ಕಳೀಲಿಕ್ಕೆ ಎಂತ ಅದ್ಭುತವಾದ ಒಂದು ಕೆಲಸ ಅಲ್ವಾ. ಕುತ್ಕೊಂಡು ಇದೆಲ್ಲ ಔಷಧಿ ಸಸ್ಯಗಳು, ಬೇರೆ ಬೇರೆ ರೀತಿಯ ಔಷಧಿ ಸಸ್ಯಗಳನ್ನ ಎಕ್ಸ್ಪ್ಲೋರ್ ಮಾಡುವಂತದ್ದಾಗಿರ್ಬೋದು, ಅದನ್ನ ಉಪಯೋಗಿಸೋದಾಗಿರ್ಬೋದು. ಸಂಗೀತ ಮೈಕ್ ಮೈಕ್ ಈ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದೇ ಒಂದು ಸುಂದರವಾದಂತಹ ಎಕ್ಸ್ಪೀರಿಯನ್ಸ್ ಇದು.
ಎಲ್ಲ ಕುತ್ಕೊಂಡು ಮಾತಾಡ್ತಾ ಮಾಡುವಂಥದ್ದು. ಚರಕ ಮತ್ತು ಸುಶ್ರುತಾಚಾರ್ಯರು ಇಬ್ರು ಕೂಡ ಈ ಒಂದು ದ್ರವ್ಯದ ಬಗ್ಗೆ, ಈಗ ನಾನು ನಿಮ್ಗೆ ಏನು ಸಸ್ಯವನ್ನು ತೋರಿಸಿದೆ ಅಲ್ವಾ, ಆ ಸಸ್ಯವನ್ನು ಕೂಡ ಒಂದು ಮರ, ಅದರ ಮರವನ್ನು ಕೂಡ ಒಂದಿನ ತೋರಿಸ್ತೀನಿ ನಾನು, ಅದನ್ನ ನೀವು ನೋಡ್ಬೋದು. ಧ್ವನಿ ಕೇಳಿಸ್ತಾ ಇದೆಯಾ ನೋಡು. ಮುಂದೊಂದಿನ ಇದರದ್ದು ಮರವನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಉದರದ ಪ್ರಶಮನ ಹಾಗೂ ಶ್ರಮಹರ ಮತ್ತೆ ನೆಗ್ರೋದಾದಿಗಣ ಅಂತ ಸುಶ್ರುತಾಚಾರ್ಯರು ನೆಗ್ರೋದಾದಿ ಅಂದ್ರೆ ಆಲ್ದ ಮರದ ಸಸ್ಯಗಳ ವೃಕ್ಷಕ್ಕೆ ಸೇರಿದ ಜಾತಿಯಲ್ಲಿ ಇದನ್ನ ಸೇರಿಸಿದ್ದಾರೆ. ಹಾಗೆ ಚರಕಾಚಾರ್ಯರು ಇದನ್ನ ಉದರದ ಪ್ರಶಮನ ಮತ್ತು ಶ್ರಮಹರ ಅಂದ್ರೆ ನಿಮ್ಗೆ ತುಂಬಾ ಸುಸ್ತಾದಾಗ, ನಿಮ್ಮಲ್ಲಿ ನಿಶಕ್ತಿ ಇದೆ, ತುಂಬಾ ಸುಸ್ತಾಗ್ತಾ ಇದೆ, ವಿನಾಕಾರಣವಾಗಿ ನಿಮ್ಗೆ ಆಯಾಸ ಅನಿಸ್ತಿದೆ ಅಂತ ಅಂದ್ರೆ ಅದಂತಹ ಕಂಡೀಷನ್ ಅಲ್ಲಿ ನಿಮ್ಮ ಶ್ರಮವನ್ನ ಹರಣ ಮಾಡ್ಲಿಕ್ಕೆ ಈ ಒಂದು ಪ್ರಿಯ ಸುಮಾರು ಎಲ್ಲರದು ಈಗ ಎಷ್ಟೆಷ್ಟಾಯ್ತು ಬೌಲ್ ಅಲ್ಲಿ, ಯಾರೀಗ ಲೀಡಲ್ ಇದಾರೆ? ಏ ಮಧು ತಿನ್ನಡ್ದ ಎಲ್ಲರದು, ನಿವೇದಿತ ಹೀಸ್ ಈಟಿಂಗ್. ಅಲಿಶಾ ಹ್ಯಾಸ್ ಸೋ ಮೆನಿ 18. ಅಭಿ ಕೌನ್ ಲೀಡ್ ಮೇ ಹೇ? ವೆರಿ ಗುಡ್, ವೆರಿ ಗುಡ್. ಈಗ ಲೀಡ್ ಅಲ್ಲಿ ಯಾರಿದಾರಪ್ಪ, ಯಾರು ಎಲ್ಲರ್ಕಿಂತ ಜಾಸ್ತಿ ಇದೆ? ಇದರ ಟೇಸ್ಟ್ ಹೇಗಿರುತ್ತೆ ಗೊತ್ತಾ? ಮಧುರ ರಸ ಅಂದ್ರೆ ಟೇಸ್ಟ್ ಬಗ್ಗೆ ಬಂದಾಗ ಮಧುರ ರಸ ಇರುತ್ತೆ. ಹಾಗೆ ಶೀತವೀರ್ಯ, ಶೀತವೀರ್ಯ ಅಂತಂದ್ರೆ ಇದು ತಂಪು, ದೇಹಕ್ಕೆ ತುಂಬಾನೇ ತಂಪು. ಮೋಸ್ಟ್ಲಿ ನೀವು ಕ್ಯಾಶ್ಯೂ ಇರ್ಬೋದು, ಬೇರೆ ಎಲ್ಲ ಒಂದು ಡ್ರೈ ಫ್ರೂಟ್ಸ್ ಅನ್ನ ನೋಡಿದಾಗ ಅದು ಉಷ್ಣವೀರ್ಯ ಆಗಿರುತ್ತಲ್ವಾ, ತುಂಬಾನೇ ಹೀಟ್ ಆಗಿರುತ್ತೆ. ಆದ್ರೆ ಈ ಒಂದು ಚಿರೊಂಚಿ ಏನಿದೆ ಇದು ಶೀತ ಗುಣವನ್ನ ಹೊಂದಿರುವಂಥದ್ದು. ಸ್ನಿಗ್ಧ ಗುರು ಹಾಗೂ ಸರಗುಣವನ್ನ ಹೊಂದಿರುತ್ತದೆ. ಸ್ನಿಗ್ಧ, ಸ್ನಿಗ್ಧ ಅಂದ್ರೆ ಆಂಕ್ಚುಯಸ್ನೆಸ್ ಅಥವಾ ನಿಮ್ಮಲ್ಲಿ ಎಣ್ಣೆಯ ಅಥವಾ ಇದರೊಳಗೆ ತುಂಬಾನೇ ಆ ಎಣ್ಣೆಯ ಪ್ರಮಾಣ ಇರೋದ್ರಿಂದ ಸ್ನಿಗ್ಧತೆಯನ್ನ ಕೊಡುತ್ತೆ. ನಿಮ್ಮ ಗಂಟಲ್ಲಿ ಮೂಳೆ ಸವಕಳಿ ಆದಾಗ ಅಥವಾ ಮೂಳೆಗಳ ಮಧ್ಯೆ ಕಟ್ ಕಟ್ ಅಂತ ಶಬ್ದ ಬರ್ತಾ ಇದೆ ಅಂದಾಗ ಅಂತಹ ಸಂದರ್ಭದಲ್ಲಿ ಈ ಚಿರೊಂಜಿ ಸೀಡ್ಸ್ ಅನ್ನ ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಆ ಒಂದು ದ್ರವ ಏನು ಜಾಯಿಂಟ್ಸ್ಗಳ ಮಧ್ಯೆ ಇರುವಂತ ನೋಡಿ, ಇಲ್ಲಿ ಎಲ್ಲ ಒಬ್ರದೊಬ್ರೆಲ್ಲ ಕದ್ಕೊಂಡು ಎದ್ಕೊಂಡು ಕಾಂಪಿಟೇಷನ್ ಜೋರಾಗಿ ನಡೀತಾ ಇದೆ. ಓ ಅವಳು ತಗೊಂಡ್ಲು, ಇವನ್ ತಗೊಂಡ ಅಂತ ಎಲ್ಲ ಮಕ್ಕಳು ಒಬ್ರದೊಬ್ರು ತೆಗಿಯೋದು ತಿನ್ನೋದು ಎಷ್ಟು ಸುಂದರವಾಗಿದೆ ಅಲ್ಲಿ ನೋಡಿ. ಈಗ ನಿಮ್ಮ ಒಂದು ಬೀಜಗಳನ್ನ ನೀವು ಸೇವ್ ಮಾಡ್ಕೊಳ್ಳೋದು ಒಂದು ಕಾಂಪಿಟೇಷನ್ ನ ಪಾರ್ಟ್, ಪ್ರೊಟೆಕ್ಟಿಂಗ್. ಹಾ ಹಾಗೇನೆ. ಇನ್ನು ದೋಷಗಳ ಬಗ್ಗೆ ಮಾತಾಡೋದಾದ್ರೆ ನೋಡಿ, ವಾತಪಿತ್ತಹರ, ಹೃದಯ ಮತ್ತು ವೃಷ್ಯ. ಚಿರೊಂಜಿ ಸೀಡ್ಸ್ ಗಳನ್ನ ಸೇವನೆ ಮಾಡೋದು ನಿಮ್ಮ ಹೃದಯದ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೇದು. ನಿಮ್ಮ ಹೃದಯದ ಆರೋಗ್ಯಕ್ಕೆ ಇದು ತುಂಬಾ ಹೆಲ್ಪ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ವೃಷ್ಯ, ವೃಷ್ಯ ಅಂದಾಗ ನಿಮ್ಮ ಲೈಂಗಿಕ ಸಾಮರ್ಥ್ಯವನ್ನ ಕೂಡ ಇದು ಹೆಚ್ಚು ಮಾಡುತ್ತೆ. ವಾತ ಹಾಗೂ ಪಿತ್ತ ಎರಡೂ ದೋಷಗಳನ್ನ, ವಾತ ಮತ್ತು ಪಿತ್ತ ದೋಷಗಳನ್ನ ಇದು ಶಮನ ಮಾಡುವಲ್ಲಿ ಸಹಕಾರಿಯಾಗಿದೆ. ಜಗಳ ಜೋರಾಗಿ ನಡೀತಾ ಇದೆ. ಡಾಕ್ಟರ್ ಪತಂಜಲಿ ಅವರು ಬರ್ತಾ ಇದ್ದಾರೆ ರೌಂಡ್ಸ್ ಮುಗಿಸ್ಕೊಂಡು. ಇನ್ನು ಇದನ್ನ ಇಂಡಿಕೇಶನ್ಸ್ ಅಂತ ಬಂದಾಗ ಚಿರೊಂಜಿ ಸೀಡ್ಸ್, ಚಿರೊಂಜಿ ಸೀಡ್ಸ್ ಗಳನ್ನ ಎಲ್ಲಾ ವಾತ ರೋಗಗಳಲ್ಲಿ ನಾವು ಬಳಸಬಹುದು. ಇಂಡಿಕೇಶನ್ ಇದೆ, ಹೌದು. ಲೈಂಗಿಕ ಸಾಮರ್ಥ್ಯವನ್ನ ಕೂಡ ಹೆಚ್ಚುತ್ತೆ, ಶಕ್ತಿಯನ್ನ ಕೊಡುತ್ತೆ. ಯಾವ್ಯಾವ ವಾತ ರೋಗಗಳಲ್ಲಿ ಇದು ಬೆಸ್ಟ್, ನಿಮ್ಮಲ್ಲಿ ಯಾವ್ಯಾವ ವಾತ ರೋಗಕ್ಕೆ ನೀವು ಚಿಕಿತ್ಸೆಯನ್ನ ಕೊಡ್ತೀರಾ? ನಾವ್ ಇದಕ್ಕೆ ಕಂಪವಾತಕ್ಕೆ ಯೂಸ್ ಮಾಡ್ತೇವೆ, ಪಕ್ಷಾಘಾತಕ್ಕೆ ಯೂಸ್ ಮಾಡ್ತೇವೆ, ಜಾಯಿಂಟ್ ಪೇನ್, ಎಲ್ಲೂ ಸವಕಳಿ ಬಂದಿದೆ ಅಂತ ಹೇಳ್ತಾರಲ್ಲ ಕೆಲವೊಬ್ರು, ಅದು ಗಮ್ ಕಡಿಮೆ ಆಗಿದೆ,
ಕಾರ್ಟಿಲೇಜ್ ಲಾಸ್ ಆಗಿದೆ ಎಲ್ಲ ಹೇಳ್ತಾರೆ, ಅವೆಲ್ಲ ವಂಡರ್ಫುಲ್ ಕೆಲಸ ಮಾಡುತ್ತೆ, ಅದ್ಭುತ ಕೆಲಸ ಮಾಡುತ್ತೆ. ಹಾಗೆ ಅದೇ ಚರಕಾಚಾರ್ಯರು ಉದರ್ಧ ಪ್ರಶಮನ ಗಣದಲ್ಲಿ ಇದನ್ನ ಹೇಳಿದ್ದಾರೆ, ಶ್ರಮಹರ ಗಣದಲ್ಲಿ. ಹಾ, ಶ್ರಮಹರನ ಹೌದು, ಪಿತ್ತ ಶಮನ ಕೂಡ ಕೆಲಸ ಮಾಡುತ್ತದೆ. ಹೌದು, ವಾತ ಪಿತ್ತಹರ, ವಾತ ಹಾಗೂ ಪಿತ್ತ. ಯಾಕಂತ ನೋಡಿ, ಆಗುವಂತದ್ದು ಉಷ್ಣ ಕಾಲದಲ್ಲಿ ಆಗುವಂತಹದ್ದು, ನ್ಯಾಚುರಲ್ ಆಗಿ ಅದು ತಂಪು ಮಾಡುವಂತದ್ದು. ಈಗ ಹೆಚ್ಚಿನ ಬೇರೆ ನಟ್ಸ್ ಗಳೆಲ್ಲ ಹೀಟ್, ಯಾವಾಗ್ಲೂ ಈಗ ಗೋಡಂಬಿ ಎಲ್ಲ ತಿಂದ್ರೆ ಹೀಟ್ ಆಗುತ್ತೆ, ಹೀಟ್ ಆಗಲ್ಲ. ಇದು ತಿಂದ್ರೆ ಇದು ತಂಪಾಗತ್ತೆ, ಮತ್ತೆ ಆರಾಮಾಗತ್ತೆ, ತಿಂದ್ರೆ ಒಂದು ಕಂಫರ್ಟಬಲ್ ಫೀಲ್ ಇರ್ತದೆ. ಹೌದು, ಅಷ್ಟೇ ಅಲ್ಲದೆ ಶಿರಶೂಲಹರ ಕೂಡ ಹೋದಂತೆ. ಹೌದು, ತಲೆನೋವಿದ್ರೆ ಬಹುಶಃ ವಾತಜ ಶಿರಶೂಲದಲ್ಲಿ ತುಂಬಾ ಹೆಲ್ಪ್ ಆಗುವುದಲ್ವಾ? ಡೆಫಿನೆಟ್ಲಿ. ನಮ್ಮ ಮ್ಯಾನೇಜರ್ ಅವರು ಬಂದಿದ್ದಾರೆ, ಆದಿತ್ಯ ಅವರು. ನಮಸ್ತೆ. ಅದೇನಾಗಿದೆ ಅಂತಂದ್ರೆ, ಹಾಸ್ಪಿಟಲ್ ಇಂದು ರಿಜಿಸ್ಟ್ರೇಷನ್ ಈಗ ಮತ್ತೆ 5 ವರ್ಷದ್ದು ರಿನ್ಯೂವಲ್ ಆದ್ಮೇಲೆ ನಮ್ ನಂಬರ್ ಚೇಂಜ್ ಆಗೋಗಿದೆ ಮೇಡಮ್. ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಹಳೇದು, ಹೊಸ ನಂಬರ್ ಬಂದಿದೆ, ಎಲ್ಲದಲ್ಲಿ ಚೇಂಜ್ ಮಾಡ್ಬೇಕು. ಎಲ್ಲಾ ಡಾಕ್ಯುಮೆಂಟ್ಸ್ ಗಳಲ್ಲಿ ನಂಬರ್ ಚೇಂಜ್ ಮಾಡಿಸ್ತಾ ಇದ್ದಾರೆ. ಇದೆಲ್ಲ ಕಾಂಪಿಟೇಷನ್. ಯಾರ ಸಂಗೀತಾ, ಯಾರ ಬೌಲ್ ಅಲ್ಲಿ ಹೆಚ್ಚಿಗೆ ಇದೆ ನೋಡು. ಎಲ್ಲ ನಿಮ್ ನಿಮ್ ಬೌಲ್ ಅನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಟೀಮ್ ನೈಯೆ, ಟೀಮ್ ನೈಯೆ. ಹಾ, ಓಕೆ ಟೀಮ್. ಹಾ, ಹಾ ಆಯ್ತು. ದೈವಿಕ ಯಾರ ಬೌಲ್ ಅಲ್ಲಿ ಜಾಸ್ತಿ ಇದೆ ನೋಡಿ. ಮಲ್ಲವತ್ತೆ ಸದ್ಯಕ್ಕೆ ಈಗ ಮಲ್ಲವತ್ತೆ ಬೌಲ್ ಲೀಡ್ ಅಲ್ಲಿ ಇದೆಯಂತೆ. ಎಷ್ಟಿದೆ ಮಲ್ಲವತ್ತೆ ಬೌಲ್ ಅಲ್ಲಿ ಕೌಂಟ್ ಮಾಡಿ ಅಲ್ಲ, ಯಾರು ಲೀಡ್ ಅಲ್ಲಿ ಇದ್ದಾರೆ ನೋಡೋಣ. ಹೌದು, ದೈವಿಕ ತುಂಬಾ ಸ್ಕಿಲ್ಫುಲ್ ಆಗಿ ಮಾಡ್ತಾ ಇದ್ದಾನೆ. ಮಧುಶ್ರವ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾನೆ, ಎಲ್ಲರು ತಿಂತಾನು ಇದಾರೆ, ಚೆನ್ನಾಗಿ ಮಾಡ್ತಾನು ಇದಾರೆ. ಹೀಗೆ ಈ ಒಂದು ಪ್ರಿಯಾಲ ಅಥವಾ ಚಿರಂಜಿಯನ್ನ ನಾವು ಒಂದು ಆಕ್ಟಿವಿಟಿಗೆ ಕೂಡ ಇಲ್ಲಿ ಯೂಸ್ ಮಾಡ್ಕೊಂಡ ಹಾಗೆ ಆಯ್ತು. ಯಾಕಂದ್ರೆ ಈ ಮಕ್ಕಳನ್ನ ಬೇಸಿಗೆ ರಜೆಯಲ್ಲಿ ಎಂಗೇಜ್ ಆಗಿಡೋದು, ಅವರ ಒಂದು ಎಕ್ಸೆಸಿವ್ ಎನರ್ಜಿ ಏನಿದೆ ಅಲ್ವಾ, ಅದನ್ನ ಸರಿಯಾದ ರೀತಿಯಲ್ಲಿ ಯುಟಿಲಿಟಿ ತೆಗೆದುಕೊಳ್ಳೋದೇ ಒಂದು ಚಾಲೆಂಜಿಂಗ್ ಎಲ್ಲ ಪೇರೆಂಟ್ಸಿಗೂ. ಸೊ ನಮ್ಮ ಮನೆಯಲ್ಲಿ ಇವತ್ತು ನಾವು ಈ ರೀತಿಯಾಗಿ ಪಾಲನೆ ಮಾಡಿದ್ವಿ, ಮಕ್ಕಳಿಗೊಂದು ಆಕ್ಟಿವಿಟಿ ಕೊಡೋಣ ಅಂತ. ಅದರ ಜೊತೆಯಲ್ಲಿ ಇಲ್ಲಿದ್ದ ಗೆಸ್ಟ್ಗಳು ಕೂಡ ಕೆಲವರು ಸೇರ್ಕೊಂಡ್ರು. ನೋಡಿ, ಈ ಒಂದು ಚಿರಂಜಿ ಅಥವಾ ನುರುಕಲು ಸಸ್ಯ ಏನಿದೆ ಅಲ್ವಾ, ನಮ್ಮ ಈ ಶಿರ್ಸಿ ಕಡೆ ಎಲ್ಲ ತುಂಬಾ ಇದೆ. ಶಿರ್ಸಿಯ ಕಡೆಯಲ್ಲಿ, ಇಲ್ಲಿ ಕರಾವಳಿಯ ಕಡೆಯಲ್ಲಿ ಎಲ್ಲ ಚಿರಂಜಿ ಅಥವಾ ನುರುಕಲು ಸಸ್ಯಗಳು ಕಾಡಿನಲ್ಲೆಲ್ಲ ಮಾಮೂಲಿಯಾಗಿ ಬೆಳ್ಕೊಂಡಿರುತ್ತೆ, ಬೆಟ್ಟದಲ್ಲಿ ತುಂಬಾ ಪ್ರಮಾಣದಲ್ಲಿ ಸಿಗ್ತಾ ಇರತ್ತೆ. ನುರುಕಲು ಅಂತ ಹೇಳ್ತಾರೆ ಇದೆ ಚಿರಂಜಿ ಅಥವಾ ಪ್ರಿಯಾಲ ಸಸ್ಯಕ್ಕೆ. ಇದರದ್ದು ಮರದ ಚಕ್ಕೆ ಏನಿದೆ ಅಲ್ವಾ, ಅದನ್ನ ತೆಗೆದು ಅದಕ್ಕೆ ಒಂದ್ ಸ್ವಲ್ಪ ಹಾಲು ಮತ್ತೆ ಜೇನುತುಪ್ಪ ತೆಗೊಂಡು ಮಿಕ್ಸ್ ಮಾಡಿ ತಗೊಂಡ್ರೆ ರಕ್ತಾತಿಸಾರ ಅಂದ್ರೆ ಲೂಸ್ ಮೋಷನ್ ಆಗುವಾಗ ರಕ್ತ ಹೋಗ್ತಿರತ್ತಲ್ವಾ, ಅಂತಹ ಸಮಸ್ಯೆಯಲ್ಲಿ ಕೂಡ ಇದು ತುಂಬಾ ಅದ್ಭುತವಾದ ಔಷಧಿ ಅಂತ ನಮ್ಗೆ ಇಲ್ಲಿ ಉಲ್ಲೇಖ ನೋಡ್ಲಿಕ್ಕೆ ಸಿಗುವಂತದ್ದು. ಹಾಗೆ ಈ ಪ್ರಿಯಾಲ ಏನಿದೆ ಅಥವಾ ಇದು ಮಧುಕ ಅಂತ ಇನ್ನೊಂದು ಸಸ್ಯನೂ ಇದೆ, ಅದನ್ನು ತೋರಿಸ್ತೀನಿ. ಇಲ್ಲ ಮೇಲೆ ಇದೆ, ಇನ್ನೊಂದಿನ ಲೈವ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ. ಆ ಮಧುಕ ಸಸ್ಯ ಹಾಗೂ ಈ ಪ್ರಿಯಾಲ ಸಸ್ಯ ಇದೆರಡನ್ನು ಸೇರಿಸಿ ಹಾಲಿನ ಜೊತೆಯಲ್ಲಿ ತಗೊಂಡ್ಬಿಟ್ರಂತೂ ಈ ಒಂದು ಬಿರು ಬೀಸಿಗೆಗೆ, ಈ ಬೇಸಿಗೆಯ ದಾಹವನ್ನ ಪ್ರಶಮನ ಮಾಡ್ಲಿಕ್ಕೆ, ನಿಮ್ಗೆ ಶಕ್ತಿಯನ್ನ ಕೊಡ್ಲಿಕ್ಕೆ ತುಂಬಾ ಸಹಕಾರ ಆಗಿರತ್ತೆ. ಇಲ್ಲಾಂತಂದ್ರೆ ಏನಾಗತ್ತೆ ಹೇಳಿ, ಈ ಬೇಸಿಗೆಯಲ್ಲಿ ಎಲ್ಲರಿಗೂ ಒಂಥರ ಸುಸ್ತು ಅಲ್ವಾ, ಬೇಸಿಗೆ ಆ ಬಿಸಿಲಿಗೆ ಎಲ್ಲರಿಗೂ ಸುಸ್ತಾಗ್ತಾ ಇರುತ್ತೆ. ಸೊ ನೀವು ಈ ಒಂದು ಪ್ರಿಯಾಲವನ್ನ ಹಾಲಿಗೆ ಹಾಕಿ ಕುಡಿಯೋದ್ರಿಂದ ನಿಮ್ಮಲ್ಲಿ ತಂಪನ್ನು ಕೂಡ ಉಂಟು ಮಾಡುತ್ತೆ, ಹಾಗೆ ನಿಮ್ಮ ಸುಸ್ತು ಕೂಡ ಕಡಿಮೆ ಆಗತ್ತೆ. ಹೀಗೆ ಈ ಪ್ರಿಯಾಲ ಅಥವಾ ನುರುಕುಲು ಶಬ್ದನೇ ಇಲ್ವಾ, ಸರಿ ಈಗ ಕೇಳಿಸ್ತಾ ಇದೆಯಾ, ಈಗ ಶಬ್ದ ಇದೆಯಾ? ಈಗ ಬರ್ತಾ ಇದೆಯಾ ಶಬ್ದ? ಯಶ್ ಅವರು ವಾಯ್ಸ್ ಅಂತ ಹೇಳ್ತಿದ್ದೀರಾ, ಈಗ ಕೇಳಿಸ್ತಾ ಇದೆಯಾ ಶಬ್ದ? ಸಂಗೀತ ಓಕೆ, ಇಲ್ಲೆಲ್ಲ ಕೇಳಿಸ್ತಾ ಇದೆ ಅಂತ ಯಶ್ ಅವರೇ, ನಿಮ್ಗೆ ಇನ್ನು ಸಹ ಕೇಳಿಸ್ತಾ ಇಲ್ವಾ? ನಾವಿವತ್ತು ಪ್ರಿಯಾಲ ಸಸ್ಯದ ಕುರಿತು ಕಲ್ತ್ಕೊಂಡ್ವಿ, ಪ್ರಿಯಾಲ ಸಸ್ಯ, ನುರುಕಲು ಸಸ್ಯ. ಈ ಒಂದು ಸಸ್ಯ ಮಕ್ಕಳು ಬಿರು
ಮಕ್ಕಳು ಈ ಬೇಸಿಗೆಯಲ್ಲಿ ಕೂಡ ಆಕ್ಟಿವ್ ಆಗಿ ಹೇಗೆ ಇಟ್ಕೋಬಹುದು ಅವರನ್ನ ಅನ್ನೋದನ್ನ ನಾವು ನೋಡಿದ್ವಿ ಅಲ್ವಾ. ಓಕೆ ವೀಕ್ಷಕರೇ, ಮತ್ತೊಮ್ಮೆ ಇನ್ನೊಂದ್ಸಲ ಇನ್ಯಾವ್ದಾದ್ರು ಸಸ್ಯವನ್ನ ಲೈವ್ ಅಲ್ಲಿ ತೋರಿಸುವಾಗ ನಿಮ್ ಜೊತೆ ಜಾಯ್ನ್ ಆಗ್ತೀನಿ ಅಲ್ಲಿಯ ತನಕ ಸ್ಟೇ ಟ್ಯೂನ್. ಹಾಗೆ ಯಾರ್ಯಾರು ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಅನ್ನ ಫಾಲೋ ಮಾಡದೇ ಇದ್ದವರು ಈಗಲೇ ಫಾಲೋ ಮಾಡಿ. ಈ ವಿಡಿಯೋ ಕಂಡೆ ನಿಮ್ಗೆ ಇಷ್ಟ ಆದಲ್ಲಿ ಎಲ್ಲರಿಗೂ ಈ ವಿಡಿಯೋವನ್ನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನೊಮ್ಮೆ ನೋಡೋಣ ಯಾರ್ಯಾರು ಬೌಲ್ ಅಲ್ಲಿ ಎಷ್ಟೆಷ್ಟು ಆಯ್ತು ಅಂತ. ಥರ್ಟಿ ಏಟ್, ವೆರಿ ಗುಡ್. ದೀಸ್ ಗರ್ಲ್ಸ್ ಆರ್ ಗೋಯಿಂಗ್ ಗ್ರೇಟ್. ನೋಡಿ, ಬಟ್ ಐ ಆಮ್ ನಾಟ್ ಏಬಲ್ ಟು ಸಿ 38 ಹಿಯರ್. 1, 2, 3, 4, 5, 6, 7, 8, 9, 10, 11, 12, 13, 14, 16, 17, but it's broken. Okay. You eat it. 34 ಈ ಬೌಲ್ ಅಲ್ಲಿ ಇದೆ. ಮಧುಶ್ರವನ ಬೌಲ್ ಅಲ್ಲಿ ಎಷ್ಟಿದೆ ಕೌಂಟ್ ಮಾಡೋಣ. ಮಧುಶ್ರವ ಎಷ್ಟು ತಿಂದೆ, ಎಷ್ಟಿಟ್ಟೆ? ಹೌದೌದಾ, ಒಡ್ದಿರೋದೇ ಜಾಸ್ತಿ ತಿಂದಂಗಿದೆ, ಹೊಟ್ಟೆ ಉಬ್ಬದಂಗಿದೆ. ಮಧುಶ್ರವನ ಬೌಲ್ ಅಲ್ಲಿ ಎಷ್ಟಿದೆ ಅಂತ ಕೌಂಟ್ ಮಾಡೋಣ ಈಗ. ವಾರೆ ಬಾ, ಏನ್ ಡೈಲಾಗ್ ಏನಂದೆ ಅವನ? ವೆರಿ ಗುಡ್. ಎಷ್ಟಿದೆ? 31. ಸೊ ದೇ ಹ್ಯಾವ್ 34. 24. ಇಲ್ಲಿ ಕೌಂಟ್ ಮಾಡೋಣ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30. ಲೆಕ್ಕನೇ ತಪ್ಪೋತು. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30. ತಗಬಾರ್ದೋಗತ್ತೇನು. ಈಗ ಇಲ್ಲಿ ಇರೋದಕ್ಕೆ ಎಷ್ಟು ಅಂತ ಕೌಂಟ್ ಮಾಡೋಣ. ಹಾ, ಮಲವತ್ತೆ ಬೌಲ್ 1. ಹಾ, ಇದು 1, 2, 3, 4, 5, 32. ಇಲ್ಲ, 5, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30. ಇದೊಂದು 27, ಇದೆಲ್ಲ ಬ್ರೋಕನ್.
ಅದೆಲ್ಲ ಮೂರು ದಿನ ಹಾ ಇಪ್ಪತ್ತೇಳು ಇಪ್ಪತ್ತೆಂಟು ಎಲ್ಲ ಓಡ್ತಿದೆ. ನೀವು ತಿಂದ ಹೇಳಿ ಹೇಗಿದೆ ಅಂತ. ಇಪ್ಪತ್ತೆಂಟು ಇಡೀ ಇದು ಎಲ್ಲ ಚೂರಾಗಿದೆ. ಹ್ಞೂ ನೀವಂತು ಹ್ಞೂ ನೀವು ಇನ್ನೂ ಟೇಸ್ಟ್ ನೋಡಿಲ್ಲ ಅಲ್ಲ ಈಗ ಈಗ ತಿಂದ ಹೇಳಿ ನಂಗೆ ಹೇಗಿದೆ ಅಂತ. ಲೈವಲ್ಲಿ ಇದ್ದೇವೆ. ಲಾಸ್ಟ್ 10 ಮಿನಿಟ್ಸ್ ಚೆನ್ನಾಗಿದೆ ಸೂಪರ್. ಫಸ್ಟ್ ಟೈಮ್ ಎಲ್ಲ ತಿಂತಾರೆ ಫಸ್ಟ್ ಟೈಮ್ ತಿನ್ನೋದು ಆದ್ರೆ ತುಂಬಾ ಟೇಸ್ಟ್ ಆಗಿ ಚೆನ್ನಾಗಿದೆ. ಓಕೆ ಲಾಸ್ಟ್ 20 ಮಿನಿಟ್ಸ್ ಈಗ ದೈವಿಕನ್ ಬೌಲ್ ಕೌಂಟ್ ಮಾಡ್ಬೇಕು. ಬೌಲಿಗೆ ಹಾಕಿ ದೈವಿಕನ್ ಬೌಲ್ ಲೆಕ್ಕ ಮಾಡುವ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ವೆರಿ ಗುಡ್. ಇದು ತಿನ್ನು ತಿನ್ನು ತಿನ್ಬೇಕು ಸಾರಿ ತಿನ್ನು. ಹೇಗಿದೆ ಹೇಳು ಇದು ಬೆರಳಲ್ಲಿ ತೋರಿಸು ಸೂಪರ್ ಅಂತ. ಸೂಪರ್ ಈ ದಿವ್ಯಾ ಅವ್ರ ಬೌಲ್ ಅಲ್ಲಿ ಎಷ್ಟಾಗಿದೆ ನೋಡ್ಬೇಕಲ್ಲ. ಫುಲ್ ಎಲ್ಲ ಮಧುನೇ ಇವನ್ ಎಲ್ಲ ಇವನ್ ಹೊಟ್ಟೆಲಿದೆ. ದಿವ್ಯಾ ಅವ್ರ ಬೌಲ್ ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರ್ಕಿಂತ ಜಾಸ್ತಿ ಲೀಡ್ ಅಲ್ಲಿ ಇದ್ದವ್ರೆ ಇವರು. ಅವರನ್ನ ಬೌಲ್ ಖಾಲಿ ಮಾಡಿಸಿದ ಯಾರು ಹೆಂಗೆ ಕೌಂಟ್ ಮಾಡೋದು ಅವ್ರದ್ದು ತುಂಬಾ ಇದೆಲ್ಲ. ಹೌದು ಅವ್ರದ್ದು ಅಭಿಕಿತ್ನಾ ವೆರಿ ಗುಡ್. ಸೊ ಈಗ ಲೀಡ್ ಅಲ್ಲಿ ಇರೋರು ಅಮೃತಾಜಿ 37 ಓಕೆ ನಿವೇದಿತಾ ಅಂಡ್ ಅಲಿಶಾ ಓಕೆ ನೋ ಗ್ರೂಪ್. ಸೊ ವಿ ವಿಲ್ ಮೇಕ್ ಇಟ್ ಇನ್ ಟು ಹಾಫ್ ಎಂತ ಮಾಡ್ದೆ ಎಂತ ಮಾಡ್ದೆ ದೈವಿಕ ಹೇಳು. ದೈವಿಕ ಹೆಂಗ್ ಮಾಡ್ದೆ ತೋರ್ಸು ಹೇಳ. ತೆಂಗ ತೆಂಗ ಎಂತ ಇದು ಇದರಲ್ಲಿ ಎಂತ ಇದೆ ಇದರಲ್ಲಿ ಎಂತ ಇದೆ ಫೋನ್ ಬೆಳಗಿಂದ ದೈವಿಕ ನ ಬ್ಯಾಗ್ ಈಗ ಈ ಮಕ್ಕಳಿಗೆ ಅದು ಒಡ್ದೋಯ್ತಂತ ಖುಷಿ ಆಗ್ತಿದೆ. ಯಾಕೆ ಹೇಳಿ ತಿನ್ನಕಾಗತ್ತಂತ. ಏನು ಬೀಜ ಇದು? ನುರುಕಲು ಬೀಜ, ಚಿರಂಜಿ ಸೀಡ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಏನಾಯ್ತು ಒಡ್ದೋಯ್ತಾ ತಿಂದ್ಯಾ? ಇಲ್ಲೆಲ್ಲ ಹೊತ್ತಾಕಿದ್ದಲ್ಲ ಮೊದಲು ಇದೆ ಇದೇನು ಬೇರೆ ಬಂದಿದೆ. ಈ ಮಕ್ಕಳೇನು ಬೇರೆ ಎತ್ಕೊಂಡು ಬಂದಿದೆ. ಓ ಇಲ್ಲೆಲ್ಲ ಸಿಪ್ಪೆಲು ಸುಮಾರು ಬೀಜನೇ ಹೊತ್ತಾಗ್ಬಿಟ್ಟಿದ್ದಾರೆ ಈ ಮಕ್ಕಳು. ವಿ ಓನ್ಲಿ ಇಲ್ಲೊಂದು ಇಲ್ಲೊಂದು ಫುಲ್ ಬೀಜ ಎಲ್ಲ ಬಿತ್ಕೊಂಡಿದ್ದು. ನಾನು ಸುಮಾರು ಎಕ್ಕಿ ಇವನಿಗೆ ಕೊಟ್ಟೆ. ನೋಡು ಇದೆ ಇದು ನೋಡು ಫುಲ್ ಸೀಡ್ ಸಿ ಆದ್ರೆ ಇದು ಬೇರೆ ತರ ಉಂಟಲ್ಲ.
ಆಯ್ತು ಆರು ಇತ್ತನು ಹೊಡೆದು ಬಿಟ್ಟಿಯ ಬೇಡ ಬೇಡ ಆಗಿರ್ಲಿ ನೋಡ್ತೀನಿ ನಾ ತೋರಿಸ್ತೇನೆ ಕೌಂಟ್ ಮಾಡಿದ್ರು ಅತ್ತೆ ಎಷ್ಟು ಅಂತ ಎಷ್ಟು ಕೌಂಟ್ ಮಾಡಿದ್ರಿ ಅಲ್ಲ ಅತ್ತೆದು ಮಲವತ್ತದ 31 ಜೈ ಬಜರಂಗ್ ಬಲಿ ಮಧುಶ್ರವ ಎಷ್ಟನೇ ತರಗತಿ ನೀನು ಕೇಳ್ತಿದ್ದಾರೆ ಇಲ್ಲಿ ಹಾಯ್ ಐಶ್ವರ್ಯ ಅಕ್ಕ ಅಂತ ಹೇಳು ದೈವಿಕ ಎಷ್ಟನೇ ಕ್ಲಾಸು ನಾನು ಸೆಕೆಂಡ್ ನಿವೇದಿತ ಒಂದ್ ಒಳ್ಳೆ ಹಾಡ್ ಹೇಳುವಲ್ಲ ಸಿಂಗ್ ಒನ್ ನೈಸ್ ಸಾಂಗ್ ಏ ಹೌದು ಮಧುಶ್ರವ ಲಾರಿ ಲಾರಿದ್ ಹೆಂಗೆ ಇದಾಗತ್ತೆ ಸರಿಯಾಗಿ ತೋರಿಸು ಈಗ ಯಾರ್ಯಾರು ಈ ತರ ಧ್ವನಿ ಸಿ ಕ್ಯಾನ್ ಯು ಡೂ ಲೈಕ್ ದಿಸ್ ಚೆಕ್ ಲಾರಿ ಲಾರಿ ಹೆಂಗೆ ಹಂಗೆ ಮೊದಲು ಮಾಡು ಇನ್ನೊಮ್ಮೆ ಮಾಡು ಕ್ಯಾನ್ ಯು ರಿಪೀಟ್ ನೀ ಮಾಡಿ ಮತ್ತೆ ಹೆಂಗ್ ಮಾಡು ಏ ಮತ್ತೆ ಕಾಣ ಬಚ್ಚ ಮೇಡಮ್ ನಾಳೆ ನಂಗೆ ಸಿಗ್ತೀರಾ ಖಂಡಿತವಾಗಿ ಸಮಯ ಆದ್ರೆ ಸಿಕ್ಕೇ ಸಿಗ್ತೀನಿ ನಾಳೆ ಏನಾಗತ್ತೆ ದಟ್ ಡಿಪೆಂಡ್ಸ್ ದಟ್ ಈಸ್ ದ ಸೀಕ್ರೆಟ್ ನೋ ಡಾಕ್ಟರ್ ಟೋಲ್ ದಟ್ ದ ವಿನ್ನರ್ ವಿಲ್ ಗೆಟ್ ಒನ್ ಐಸ್ ಕ್ರೀಮ್ My dad gets it like every day, so that's not good. But during this treatment, see? Yeah, my dad's doing it for the treatment. That's his medicine. Huh? That ice cream medicine. Yeah. Ice cream medicine. Amit asked, is there any samosa and cake there? I'll come. That's why he's sleeping. Achha, how many? 38. 39. So last 2 minutes. Last 2 minutes of the competition. ಮಳೆ ಕಾಲದಲ್ಲಿ ಹೇಗೆ ಇರ್ತಲ್ಲ ಮೇಡಮ್ ಎನ್ಷಿಯಂಟ್ ಡೇಸ್ ಅಲ್ಲ ಅದರಲ್ಲಿ ಬಿ ಬಿಗ್ ಫ್ಯಾಮಿಲಿ ದೇ ವಿಲ್ ಸ್ಪೆಂಡ್ ದ ಟೈಮ್ ಲೈಕ್ ದಿಸ್ ಓನ್ಲಿ ಲೈಕ್ ದಿಸ್ ಓನ್ಲಿ ಯಾ ಸೋ 8 to 10 ಪೀಪಲ್ ವಿಲ್ ಬಿ ದೇ ಓ ನೋ ಟಾಕಿಂಗ್ ಅಂಡ್ ಡೂಯಿಂಗ್ ಸಮಥಿಂಗ್ ಇಸ್ ರಿಯಲಿ ಗುಡ್ ಅಂಡ್ ಅದಲ್ಲೆಲ್ಲ ಗೇರ್ ಬಿಡೆಲ್ಲ ಸುಟ್ಟು ಇದೇ ತರ ಮಾಡ್ತಿದ್ರು ಬೈಕ್ ರೈಡಿಂಗ್ ಹೌ ಮಚ್ ಶಿ ಹ್ಯಾವ್ I'm from Dubai. Can I call on display number? Yes, definitely yes. ಮಹೇಶ್ ಅವರು ಗುಡ್ ಈವ್ನಿಂಗ್ ಅಂತ ಇದ್ದಾರೆ ಗುಡ್ ಈವ್ನಿಂಗ್ ಲೈವ್ ಅಲ್ಲೇ ಇದ್ದೀವಿ ಹೌದು ಡಾಕ್ಟರ್ ಪತಂಜಲಿ ಅವರಿಗೆ ಗೊತ್ತಿರ್ಲಿಲ್ಲ ಅಂತ ನಾವು ಲೈವ್ ಅಲ್ಲಿ ಇದ್ದೀವಿ ಅಂತ ಕೊಡಿ ಕಪ್ಪು ಕೊಡಿ ಲೆಕ್ಕ ಮಾಡಿ ಈಗ 10
ಶೋ ಮಧು ಮಧು ಹಂಗ್ ಮಾಡಿಲ್ಲ ಬ್ಯಾಡ್ ಸಿ ನೋಡಿ ಮಧು ನೋಡಿ ಬೇರೆಯವರಿಂದ ತಗೊಂಡಿದ್ ವಾಪಸ್ ಕೊಡ್ತಾ ಇದ್ದಾನೆ ಹೌದು ಈಗ ನೋಡಿ ಮೂರ್ ತಗೊಂಡಿದ್ ಮೂರು ವಾಪಸ್ ಕೊಟ್ಟ ಮಧುಶ್ರವ ನೋಡಿ ಎಂತಹ ಸತ್ಯವಂತ ಪ್ರಾಮಾಣಿಕ ಮಗ ಲಾರಿ ಹೆಂಗೆ ಹಾರ್ನ್ ಮಾಡುತ್ತೆ ಹೇಗೆ ಸರಿ ದೊಡ್ಡ ದೊಡ್ಡ ಹಾರ್ನ್ ಮಾಡ ಓಕೆ ಲಾಸ್ಟ್ 1 ಮಿನಿಟ್ ಇಲ್ನೋಡಿ 46 47 48 ಇದು ಇಡೀ ಇದೆ ಇದು ಅರ್ಧ 49 and 50 ಹಾಗಾಗಿ ಈ ಕಾಂಪಿಟೇಷನ್ ಅಲ್ಲಿ ವಿನ್ನರ್ ಆಗಿದ್ದಾರೆ ಅಮೃತ ಅವರು 50 ಸೀಟ್ಸ್ ಜೊತೆಯಲ್ಲಿ ಏನ ಲೆಕ್ಕ ಮಾಡ್ಬೇಕಂತ ಓ ಬಿ ಕೇರ್ಫುಲ್ ಹಿಯರ್ ಬಿ ಕೇರ್ಫುಲ್ ಹಾ ಯಾ ಇಟ್ಸ್ ಯುವರ್ ಬುಕ್ ಡನ್ You want me to count later? Yeah. Yes, please. Yeah. Take. One more. 52. Oh, I got one more. One more. I'm also. One more, eat. Okay, broken okay. one. No. It doesn't matter. ಸೋ ಮೆನಿ ಪರ್ಫೆಕ್ಟ್ ಒನ್ ಫ್ರಮ್ ದಿಸ್ ಬೌಲ್ ದೆನ್ ದಿಸ್ 50 ವಿಲ್ ಬಿ 100 ಲುಕ್ ಅಟ್ ದಿಸ್ ನಿವೇದಿತ Oh my God. Just taught me perfectly okay, now. Your mom will give it to you. You are God. No, doctor taught me perfectly. God. 54, eh? Oh, perfect. You are God. No, okay, perfect. Not a pro. Okay. Before I was in you. What about your hands? They are not working. Wow. Nodi. Oh, my God. 25 up there. Erdu nimishala nodide, mummy. Drink. Ah. ಓಕೆ ಐ ಆಮ್ ಜಸ್ಟ್ ಎಕ್ಸ್ಟೆಂಡಿಂಗ್ 5 ಮಿನಿಟ್ಸ್ ಮೋರ್ ಟೆನ್ ಮಗ ಅವೆಲ್ಲ ಹೊಡೆದ್ ನಿಂಗ್ ಕೊಟ್ಟಿದ್ದ ನೋಡಿ ಮಧುಶ್ರವ ನೋಡಿ ಎಲ್ಲರಿಗೆ ಹೇಗ್ ಕೊಡ್ತಾ ಇದ್ದಾನೆ ಅಂತ ಅಲ್ಲಿ ಫುಲ್ ಇದೆ ಮಗನೇ ಅದನ್ನ ಎಕ್ಕಿ ಹಿಡಿ ಹಿಡಿ ನೋಡ್ರಿ ಟುಮಾರೋ ಸಮಥಿಂಗ್ ಎಲ್ಸ್ ನ್ಯೂ ಸ್ಕಿಲ್ ಟುಮಾರೋ ಟಾಕಿಂಗ್ ಸ್ಕಿಲ್ No, that you have. Oh, it is something else. No, you don't have. It is something else. Almost perfect. Madhushrava, win aglik inenu. Kelave kelave kshanagalu. Come on. Oh, it's perfect. Nanu ning sahaya madla. Ate? Nangi? Ningu. Na one ning odu kodte, one da unigo odu kodte. That system is perfect. Yeah. If it's in one piece, it's perfect. Yeah.
ಅತ್ತೆ ಭಾಗದಲ್ಲಿ ರೆಡಿ ಇದ್ದಾನೆ, ಅತ್ತೆ ಭಾಗದಲ್ಲಿ ರೆಡಿ ಇದ್ದಾನೆ. ಇಡೀ ಹಿಡಿತಲ್ಲ ಈಗ ಮತ್ತೆ ಹೆಕ್ಕ ಮಗ ಹಿಂಗ್ ಪುಡಿ ಪುಡಿ ಮಾಡಿಲ್ವಾಗ್ಯಾಡ ಅಲ್ಲ ಅಟ್ಲೀಸ್ಟ್ ಇಲ್ಲಿ ಹಾಕಿಡಲ್ಲ ಇದೆಲ್ಲ ಔಷಧಿ ಸಸ್ಯಗಳು ಹಂಗೆಲ್ಲ ವೇಸ್ಟ್ ಮಾಡಲ್ಲ ಹೆಂಗ ನೋಡಿ ನಾವಡೆ ಮಧುರೆಯ ದೈವಿಕ ತರಿ ಕರಿ ಎರೆ ಮೇಲೆ ಮೂರು ಕರಿ ಕುರಿ ಮನೆ ಮೆತ್ತಿತ್ತು ಹೇಳು ಹೇಳು ಪರ್ಫೆಕ್ಟ್ ತರಿಕೆರೆ ಏರ್ ಮೇಲೆ ಮೂರು ಕರಿ ಕುರಿ ಮನೆ ಮೆತ್ತಿತ್ತು ಹೇಳು ಮದುವೆ ಹೇಳು ತರಿಕೆರೆ ಏರ್ ಮೇಲೆ ಮೂರು ಕರಿ ಕುರಿ ಮನೆ ಮೆತ್ತಿತ್ತು ಇನ್ನು ಫಾಸ್ಟ್ ಫಾಸ್ಟ್ ಬರ್ತಿಲ್ಲ ಫಾಸ್ಟ್ ತರಿಕೆರೆ ಮೇಲೆ ಮೂರು ಕರಿ ಸರಿ ತರಿಕೆರೆಯಲ್ಲಿ ಮೂರು ಕೆರೆ ದೈವಿಕ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಹಾ ಹೇಳು ಫಾಸ್ಟ್ ಕೆಂಪು ಫಾಸ್ಟ್ ಫಾಸ್ಟ್ ರಿಪೀಟ್ ಹೇಳಿ ಕುಂಕುಮ ಕೆಂಪು ಕುಂಕುಮ ಕೆಂಪು ಕುಂಕುಮ ಈಗ ನೀ ಹೇಳು ಕಪ್ಪು ಕುಂಕುಮ ಕೆಂಪು ಕುಂಕುಮ ರಿಪೀಟ್ ಹೇಳಿ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಅಷ್ಟೇ ಕಪ್ಪು ಕುಂಕುಮ ನೀ ಹೇಳು ದೈವಿ ಕಪ್ಪು ಕುಂಕುಮ ಕೆಂಪು ಕುಂಕುಮ ಹೇಳು ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಹೆಂಗೆ ಕಾಗೆ ಪುಕ್ಕ ಫಾಸ್ಟ್ ಹೇಳ್ತು ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಓ ಇಂಗ್ಲಿಷ್ ಬಾಳ ಕರು ಯಸ್ ಓ ಮೈ ಗಾಡ್ ಹೇಳಿ ಯಾರು ಹೇಳ್ತೀರಾ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಹೇಳು ನೋಡುವ ಅಮೃತಾಜಿ ಯು ವಾಂಟ್ ಟು ಟ್ರೈ ಕಾಗೆ ಪುಕ್ಕ ಪುಕ್ಕ ಗುಬ್ಬಿ ಪುಕ್ಕ ಗುಬ್ಬಿ ಪುಕ್ಕ ಹಾ ರಿಪೀಟ್ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ 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 ಕಾಗೆ ಸೂಪರ್ ಕಾಗೆ ಪುಕ್ಕ ಕಾಗೆ ಪುಕ್ಕ ಆಯ್ಗಾಂಗಿ ಬಾ ತುಪ್ಪ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಆ ಸ್ಲೋ ತಾವು ಕೇಸಮೇ ಓ ಅದೈಗ ಯೂಡು ನೋ ತಂದು ಕೊಡ್ಲಿಕ್ಕೆ ಹೇಳ್ಬೇಕು ತರಿ ಕರಿಯರ ಮೇಲೆ ಮೂರು ಕರಿ ಕುರಿ ಮನೆ ಮೆತ್ತಿತ್ತು ನೈಟ್ ಅಲ್ಲ ಈಗ ಎಷ್ಟು ಗಂಟೆಗೆ ಫೋರ್ ಓ ಕ್ಲಾಕ್ ಫೋರಿ ಕೊಟ್ರಲ್ಲ ಹಾ ರಾತ್ರಿ ಪಪ್ಪಾಯ ಪಪ್ಪಾಯ ರಾತ್ರಿ ಸೀರಿಯಸ್ ಟೈಮರ್ ಓಕೆ ನೌ ಇಟ್ ಇಸ್ 5:30 ಲಾಸ್ಟ್ 5 ಮಿನಿಟ್ಸ್ 5:35 ವಿ ವಿಲ್ ಕ್ಲೋಸ್ 5:40 ವಿಲ್ ಕ್ಲೋಸ್ 5:40 ಓಕೆ ಹಾ ನೋಡಿ ರಶ್ಮಿ ರಾವಲ್ ಅವ್ರು ಹೇಳ್ತಿದ್ದಾರೆ ಮುರ್ಕಿ ಬೀಜ ಅಂತ ಹೇಳ್ತಿದ್ವಿ ಮುರ್ಕಿ ಬೀಜ ಅಂತ ಹೇಳ್ತಿದ್ರಂತೆ ನಿಮಗೆ ಗೊತ್ತಾ
ಅಲ್ಲಿ ನೋಡು ಮಗ, ಫುಲ್ಲು ಕಾಳು, ಫುಲ್ಲು ಕಾಳು ಅದು ನೋಡು. ಓ, ಇವ್ರು ಭಯಂಕರ ಪೋಸ್ಟ್ ಅಲ್ಲಿ ಇದ್ದಾರೆ. ನೌ ವಿ ಹ್ಯಾವ್ ಟು ಗಿವ್ ಅವರ್ ಒನ್ ಡಾಕ್ಟರೇಟ್ ನೌ, ಬಿಕಾಸ್ ಡಾಕ್ಟರ್ ಟೋಲ್ಡ್ ಇನ್ ಅ ರಾ ಇಫ್ ಯು ಡೂ 28. ನಾಲಿಗೆ ಕಸರತ್ತು. ಯಾರು ಕಾವ್ಯ ಸಾವೇಲ್ ಬಾಮ್ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಫಾಸ್ಟ್ ಫಾಸ್ಟ್ ಹೇಳು ನೋಡು. ಹೌದು, ನನ್ನ ಮಗಳ ಹೆಸರು ಕೆಂಪು ಕುಂಕುಮ ಕಪ್ಪು ಕುಂಕುಮ ಹೇಳು ಬಾ. ಕಮಾನ್, ಹಾ ನೋಡು ಮದುವೆ ಇಲ್ ಬಾಬಾ. ನೀ ಒಡೆ ಒಡೆ ಲಾಸ್ಟ್ 5 minutes. ಕಪ್ಪು ಕುಂಕುಮ ಕೆಂಪು ಕುಂಕುಮ ಹೇಳೆ. ಕಪ್ಪು ಕುಂಕುಮ ಹಾ ಫಾಸ್ಟ್. ನೀನು ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕೆಂಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ. ಈಗ ಇದನ್ನೆಲ್ಲ ಬಿದ್ದಕ್ಕಿದ್ರೆ ನಮ್ಗೆ ಸುಮಾರು ಸಿಗತ್ತೆ ಪುಡಿಯಾಗಿ. ನಾನು ಇಲ್ಲಿ ಸುಮಾರು ತಿಂದೆ. ಓ ಮೈ ಗಾಡ್ ಇಂತದೆಲ್ಲ ಆಂಟಿ. ಸೂಪರ್. ಲೆಕ್ಕ ಮಾಡುವುದಾ? ನೀವು ಮಾಡಿ, ನೀವು ಮಾಡಿ. ಹುಡಿಯೆಲ್ಲ ಬೇಡ. ಕೌಂಟ್ ಮಾಡಿ, 1, 2, 3, 4. ದೇವಕಿ ಕೃಷ್ಣ ಅವರ ಮಕ್ಕಳು ಬರ್ತಿದ್ರ ನಮ್ಮ ಹತ್ರ. ವಿನ್ನರ್ ವಿಲ್ ಗೆಟ್ ಅ ಟ್ರಿಪ್ ಟು ಸೀಶೋರ್. ಜೋರಿದ್ದಾಳೆ. ಅದಲ್ಲ, ಇದು ಇದು ನಿನ್ ಬೌಲ್ ಕಾಪಾಡ. ಮರಾಠಿ ಇನ್ ತೆಲುಗು ಮಾಡ್ತೆ ಮಾಡ್ತೆ. ಅರವತ್ತು ಅದವ್ರು. ಏ ಅಲಿಶಾ, ಯು ವಾಂಟೆಡ್ ಟು ಈಟ್, ಟೇಕ್ ಇಟ್ ಫ್ರಮ್ ಯುವರ್ ಬೌಲ್. ದಿಸ್ ಇಸ್ ಅ ಬ್ರೋಕನ್ ಒನ್. ಓಕೆ, ಈಗ 62 and 64. ಕೊಡಿ ಅವರಿಗೆ. ಈಗ ಮದರ್ ಅಂಡ್ ಡಾಟರ್ ಇನ್ ದ ಕಾಂಪಿಟೇಷನ್. 64 and 69. ಮ್ಯಾನೇಜರ್ ಅವರು ಬೈತಿದ್ದಾರೆ. ಓಕೆ, ಕೀಪ್ ಇಟ್ 65.
ಅವಳಿಗೆ ಬೇಕಂತೆ ಮಗ, ಅವಳಿಗೆ ಕೊಡು. ಸರಿ ಕನ್ನಡ ಬರೋದಿಲ್ಲ, ಸರಿ ಕನ್ನಡ ಬರೋದಿಲ್ಲ. ಕಪ್ಪು ಕೆಂಕುಮ, ಕೆಂಪು ಕುಂಕುಮ ಹೇಳಿ ನೀವು. ನಂಗೆ ಬರಲ್ಲಪ್ಪ. ಓ, ನವಿಲನ್ನ ಲೈವಲ್ಲಿ ತೋರ್ಸಣ್ಣ. ಎಲ್ಲ ಸುಮ್ಮನಿರಿ, ಹುಷ್ ಗಲಾಟೆ ಮಾಡಬೇಡಿ. ನವಿಲು ದಿನ ಸಂಜೆ ಆದರೆ ಬರತ್ತೆ ಇಲ್ಲಿ ವಾಕಿಂಗಿಗೆ. ಈಗಲೂ ಇಲ್ಲಿ ಬಂದಿದೆ. ಎಲ್ಲರೂ ಗಲಾಟೆ ಮಾಡೋ ಫೋರ್ಸಿಗೆ ಓಡೋಗ್ಬಿಟ್ರೆ ಕಷ್ಟ. ನೋಡಿ ನವಿಲು, ನವಿಲು ಮಮ್ಮಮ್ ತಿನ್ನಲು ಬರ್ತಾ ಇದೆ. ನೋಡಿದ್ರ ಲೈವ್ ಅಲ್ಲಿ ನವಿಲನ್ನ ನೋಡ್ತಿದ್ದೀರಾ ಎಲ್ಲರೂ? ನೋಡಿ ನೋಡಿ ನೋಡಿ, ನವಿಲು ದಾಸ. ಓ ದಾಸ, ದಾಸ ದಾಸ. ನೋಡಿ ನೋಡಿ ನೋಡಿ, ಮಮ್ಮಮ್ ಮಮ್ಮಮ್ ಮಾಡ್ತಾ ಇದೆ. ದಾಸ ನೋಡು ನೋಡು, ನಮ್ಮ ದಾಸ ಎಷ್ಟು ದೊಡ್ಡವನಾಗಿದ್ದಾನೆ ನೋಡಿದ್ರ? ನೋಡಿ ಆ ದಾಸನನ್ನ ಬಂದು ಗುಲಾಬಿ ಗಾರ್ಡನಲ್ಲಿ ಮಮ್ಮಮ್ಮ ಮಮ್ಮ ಮಾಡ್ತಿದ್ದಾನೆ, ತಿಂಡಿ ತಿಂತಿದ್ದಾನೆ. ಇವತ್ತು ಸಸ್ಯ ಸಂಜೀವಿನಿಯಲ್ಲಿ ಲೈವಲ್ಲಿ ನೀವು ನವಿಲನ್ನ ನೋಡ್ತಿದ್ದೀರಾ? ಯಾರ್ಯಾರು ಈಗ ಸದ್ಯಕ್ಕೆ ಈ ವಿಡಿಯೋ ನೋಡ್ತಿದ್ದೀರಾ, ಈಗಲೇ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೋಡಿ ನೋಡಿ ಹೆಂಗೆ ತಿಂತಾ ಇದೆ ಅಂತ. ತುಂಬ ತಿನ್ನತಾಯ್ತಾ ನಮ್ಮ ನವಿಲಿಗೆ, ಎಷ್ಟು ಆಹಾರ ಇದ್ದರೂ ಸಾಕಾಗಲ್ಲ. ಇಡೀ ಗಾರ್ಡನಲ್ಲಿ ಎಲ್ಲ ತಿಂದ್ರೂ ಮತ್ತು ಬೇಕು ಅನ್ನತ್ತೆ. ಎಷ್ಟೋ ಗಿಡಗಳನ್ನಂತೂ ಪೂರ್ತಿ ತಿಂತಿದ್ದೆ ಖಾಲಿ ಮಾಡಿಬಿಡುತ್ತೆ.
ಜ್ಯೋತಿ ಶೆಟ್ಟಿ ಅವರೇ, ಥ್ಯಾಂಕ್ ಯು. ಯಾರ್ಯಾರು ನವಿಲನ್ನ ಲೈವಲ್ಲಿ ನೋಡ್ತಿದ್ದೀರಾ ಈಗಲೇ ವಿಡಿಯೋವನ್ನು ಶೇರ್ ಮಾಡಿ, ಎಲ್ಲರೂ ನೋಡಲಿ, ತುಂಬ ಜನ ಖುಷಿಯಾಗುತ್ತೆ. ಎಷ್ಟೊಂದು ಜನ ಸ್ಟ್ರೆಸ್ ಔಟ್ ಆಗಿರ್ತೀರಾ, ಬೇರೆ ಬೇರೆ ಕಾರಣಕ್ಕೆ ಬೇಜಾರಲ್ಲಿರ್ತೀರಾ. ಈ ಸುಂದರ ಪ್ರಕೃತಿಯನ್ನು, ಪ್ರಕೃತಿಯಲ್ಲಿರೋ ಈ ಸಸ್ಯಗಳನ್ನು, ಪ್ರಾಣಿ ಪಕ್ಷಿಗಳನ್ನು ನೋಡಿ ನೀವೆಲ್ಲರೂ ಖುಷಿ ಖುಷಿಯಿಂದ ಇರೋ ಹಾಗಾಗಲಿ. ನೋಡಿ, ನೀವು ನೋಡ್ಬೋದು ಆಚೆ ಈಚೆ ಜನ ಓಡಾಡ್ತಿದ್ದಾರೆ, ಆಯಿತಾ? ಈಗ ಓಡಾಡ್ತಿದ್ದಾರಲ್ಲ. ಇವ್ ನೀವು ನೋಡಿ, ದಾಸನಿಗೆ ಏನು ಕ್ಯಾರೇ ಇಲ್ಲ, ಅಂದರೆ ಹಿ ಫೀಲ್ ಸೋ ಸೇಫ್ ಇಯರ್ ಅಂತ. ಅವನಿಗೆ ಅಷ್ಟು ತಾನಿಲ್ಲಿ ಸೇಫ್ ಆಗಿದ್ದೀನಿ, ತನಗೆ ಏನೂ ಆಗಲ್ಲ ಇಲ್ಲಿ ಅಂತ ಅಷ್ಟು ಧೈರ್ಯ. ನೋಡಿ ಹೆಂಗೆ ತಿಂತಿದ್ದಾನಂತ, ಇಲ್ಲಾಂದರೆ ಮನುಷ್ಯನ ಕಂಡ ತಕ್ಷಣ ಓಡಿ ಹೋಗುತ್ತಲ್ಲ. ನೋಡಿ ನಮ್ಮ ದಾಸ ನೋಡಿ, ಆಚೆ ಈಚೆ ಎಲ್ಲದ ಜನ ಓಡಾಡ್ತಿದ್ದಾರೆ. ಆದರೆ ಇವನಿಗೆ, ದಾಸನಿಗೆ ಅದೆಲ್ಲ ಭಯವೇ ಇಲ್ಲ. ಮತ್ತು ನಿಮಗೆ ಗೊತ್ತಾ, ಈ ಸುಂದರವಾಗಿರೋ ನವಿಲು ಗಂಡು ನವಿಲಿದು, ಯಾವಾಗಲೂ ಗಂಡು ನವಿಲಿಗೆ ದೊಡ್ಡ ಪುಕ್ಕ ಇರುತ್ತೆ. ಇವನು ದಾಸ. ನೋಡಿ ಎಲ್ಲ ಜನ ಓಡಾಡ್ತಿದ್ದಾರೆ, ಆದರೆ ನಮ್ಮ ದಾಸ ಮಾತ್ರ ಆರಾಮಾಗಿದ್ದಾನೆ. ಹೀಗೆ ಸಸ್ಯ ಸಂಜೀವಿನಿಂದ ಇವತ್ತು ನೀವು ಲೈವಲ್ಲಿ ನಮ್ಮ ಮಧ್ಯಾಹ್ನದ ಆಟವನ್ನು ನೋಡಿದ್ರಿ. ಮಧ್ಯಾಹ್ನ ಯಾವ ರೀತಿಯಲ್ಲಿ ಮಕ್ಕಳು, ಹಿರಿಯರು ಎಲ್ಲರೂ ಇದು ಮಾಡಿದ್ರಂತ ಇಲ್ಲಿ ನೀವು ನೋಡ್ಬೋದು. ಇದು ದತ್ತೂರ ಗಿಡ, ದತ್ತೂರದ ಪುಷ್ಪವನ್ನು ದೇವರಿಗೂ ಸಮರ್ಪಣೆ ಮಾಡ್ತಾರೆ, ಹಾಗೆ ಇದನ್ನು ಔಷಧೀಯ ಸಸ್ಯವಾಗಿ ಕೂಡ ಬಳಸ್ತಾರೆ. ನೋಡಿ ನಮ್ಮ ದಾಸ ಕರೀತಿದ್ದಾನೆ, ಕೇಳ್ತಿದೀಯಾ? ನಮ್ಮ ದಾಸ ಕರೀತಿದ್ದಾನೆ, ಕೇಳ್ತಿದೀಯಾ? ಕಾವ್ಯ ಇಲ್ಲಿ ಕಾವ್ಯ ಎಲ್ಲಿ ಹೋಗ್ತದೆ ಮನೆಗೆ? ಎಂತ ಕ್ಲಿನಿಕ್ ಪ್ಯಾಟೆಗೆ? ಕೇಳಿಸ್ತಾ ಇದೆಯಾ ಶಬ್ದ? ಬರ್ತಾ ಇದೆಯಾ? ಇಲ್ಲಿ ನೀವು ನೋಡ್ತಾ ಇದ್ದೀರಾ ದತ್ತೂರ ಪುಷ್ಪ. ಹಾಗೆ ಈ ದತ್ತೂರದ ಕಾಯನ್ನು ಔಷಧಿಯಾಗಿ ಬೆಳೆಸ್ತಾರೆ. ಅಷ್ಟೇ ಅಲ್ಲದೆ ಶಿವನಿಗೆ ತುಂಬ ಪ್ರೀತಿಯಾದ ದ್ರವ್ಯವೂ ಹೌದು. ಕಾಶಿ ವಿಶ್ವನಾಥನಿಗೆಲ್ಲ ಈ ದತ್ತೂರದ ಕಾಯನ್ನೇ ನೈವೇದ್ಯಕ್ಕೆ ಇಡುವಂಥದ್ದು. ಅದ್ಭುತವಾದ ಒಂದು ಪೇನ್ ಕಿಲ್ಲರ್, ನಿಮ್ಮ ದೇಹದಲ್ಲಿ ನೋವಿದ್ರೆ ನೋವು ನಿವಾರಣೆಗಾಗಿ ಇದನ್ನ ಬಳಸ್ತಾರೆ. ಅಷ್ಟೇ ಅಲ್ಲದೆ ಲೋಕಲಲ್ಲಿ ಇದನ್ನ ಕೆಪ್ಪಟ್ಟು ಸೊಪ್ಪು ಅಂತ ಕೂಡ ಕರೀತಾರೆ. ಕೆಪ್ಪಟ್ಟು ಅಥವಾ ಮಮ್ಸ್ ಬಂದಾಗ ಆ ಚಿಕಿತ್ಸೆಗೆ ಕೂಡ ಇದನ್ನ ಬಳಸ್ತಾರೆ, ಇದನ್ನ ಸೊಪ್ಪನ್ನ ಬಳಸಿ ಹಾಕುವಂತ. ಆದ್ರೆ ಇದು ಮತ್ತು ಬರುತ್ತೆ, ಹಾಗೆ ಇದು ವಿಷವೂ ಹೌದು.
ಸೊ ಅತಿಯಾದ ಸಂಖ್ಯೆಯಲ್ಲಿ ಇದನ್ನ ಬಳಸಬಾರ್ದು. ಇಲ್ಲಿ ನೀವು ನೋಡಿದ್ರೆ ಪಾಷಾಣ ಬೇದಿ, ಇದು ಪಾಷಾಣ ಬೇದಿ ಸಸ್ಯ ನೋಡಿ, ರವೆ 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 ಆಗಿ ಈ ಸಸ್ಯದ ಹೂವುಗಳು ಕಿಡ್ನಿ ಕಲ್ಲಿನ ಹಾಗೆ ಇರುತ್ತೆ, ಕಿಡ್ನಿ ಕಲ್ಲಿನ ಕ್ಲಸ್ಟರ್ಗಳ ತರ ಈ ಹೂವು ಇರುತ್ತೆ. ಅಷ್ಟೇ ಅಲ್ಲದೆ ಇದನ್ನ ಕಿಡ್ನಿಯಲ್ಲಿ ಕಲ್ಲಾದಾಗ ಚಿಕಿತ್ಸೆ ನೀಡಲು ಕೂಡ ಇದೇ ಸಸ್ಯವನ್ನ ಬಳಸ್ತಾರೆ. ಪಾಷಾಣ ಭೇದ, ಪಾಷಾಣ ಭೇದ, ನಿಮ್ಮ ಕಿಡ್ನಿಯಲ್ಲಿ 7 mm ಗಿಂತಲೂ ದೊಡ್ಡ ಸೈಜ್ ಕಲ್ಲಿದ್ರೂ ಕೂಡ ಇದೇನ್ ಮಾಡತ್ತೆ, ಭೇದನವನ್ನ ಮಾಡತ್ತೆ, ಅಂದ್ರೆ ಅದನ್ನ ಪೀಸ್ ಪೀಸ್ ಆಗಿ ಮಾಡಿ ಅದನ್ನ ಹೊರ ಹಾಕ್ಲಿಕ್ಕೆ ಸಹಾಯ ಮಾಡತ್ತೆ. ಇಲ್ಲಿ ನೀವು ನೋಡ್ಬೋದು ಸಹದೇವಿ ಸಸ್ಯ, ಈ ಸಸ್ಯವನ್ನ ಸಹದೇವಿ ಅಂತಾರೆ, ಜ್ವರಕ್ಕೆಲ್ಲ ಬಳಸ್ತಾರೆ. ಹೀಗೆ ಎಲ್ಲ ಇನ್ನೂ ಎಷ್ಟೋ ಸಸ್ಯಗಳಿದಾವೆ. ಸನ್ಸೆಟ್ ಆಗ್ತಾ ಇದೆ, ಸನ್ಸೆಟ್ ಆ ಕಡೆ ಹೋಗ್ತಾ ಇದೆ. ಸಸ್ಯ ಸಂಜೀವಿನಿಂದ ಇವತ್ತಿನ ದಿನ ಅಲ್ಲಿಗೆ ಎಲ್ಲಿ ತನಕ ಕಾಂಪಿಟೇಷನ್ ಬಂತು ನೋಡೋಣ, ಯಾರ್ಯಾರು ಏನೇನ್ ಮಾಡಿದ್ದಾರೆ ಕಿತ್ತಾಪತ್ತಿ ಅಂತ. ನೋಡಿ ಗಿಡದಿಂದ ಉದ್ರಿ ಬಿದ್ದಿದೆ. ಯಾರು ವಿನ್ ಆದ್ರು? ಚಪ್ಪಾಳೆ. ಹಾ, ನಿಂಗ್ಲಿಬ್ರಿ ಟೀಮ್ ವಿನ್ ಆಗ್ತಾ. ವೆರಿ ಗುಡ್, ಬಿಗ್ ಕ್ಲಾಪ್ಸ್ ಫಾರ್ ದೈವಿಕ್. ಹಾ, ವಿನ್ನರ್ ವಿನ್ನರ್ ಫಾರ್ ಟುಡೇ. ವಿಲ್ ಗೋ ಟು ದ ಬೀಚ್, ವಿಲ್ ಗೋ ಟು ದ ಬೀಚ್. ಹಾ ಹಾ, ಮಲ್ಲವತ್ತೆ ಗೆದ್ದಿದ್ದೀರ, ಪಾರ್ಟಿ ಕೊಡಿ. ಹಾ, ಕಡೆಗೆ ಕೊಡುವ, ಹಂಗಲ್ಲ ಕೊಡುವ ಚಿನ್ನು, ಎಲ್ಲ ಸೇರ್ಸುದ, ಈಗ ಎಲ್ಲದೂ ಸೇರ್ಸುದ, ಎಲ್ಲದೂ ಸೇರ್ಸುದ ಈಗ. ಹಾ, ಹಾಗೇನೆ. ಐ ಜಸ್ಟ್ ವಾಂಟ್ ಟು ಇಂಟ್ರೊಡ್ಯೂಸ್ ದಿಸ್ ಬ್ಯೂಟಿಫುಲ್ ಗೇಮ್ ಟು ದ ಚಾನಲ್. ಏನ್ ಹೇಳಿ, ಈ ಗೇಮ್ ಅನ್ನ ಎಕ್ಸ್ಪ್ಲೇನ್ ಮಾಡ್ಬೋದಾ? ನೋಡಿ, ಇದೊಂದು ವೇದಿಕ್ ಗೇಮ್ಸ್ ಅಂತ, ಮಧುಶ್ರವನಿಗೆ ಆಟ ಆಡ್ಲಿಕ್ಕೆ ಕೊಟ್ಟಿರುವಂತದ್ದು. ಬಿಂಗೋ ತರ. ಹಾ, ಬಿಂಗೋ. ಬಿಂಗೋ ಅನ್ನೋ ಗೇಮ್ ನಿಮ್ಮಲ್ಲಿ ಹಲವಾರು ಜನರಿಗೆ ಗೊತ್ತಿರಬಹುದು, ಆದ್ರೆ ಗೊತ್ತಿಲ್ಲ, ಅದ್ ನಾನು ಹೇಳ್ತೇನೆ. ಬಿಂಗೋ ತರ ಇದು, ಆದ್ರೆ ಬಿಂಗೋ ಇಲ್ಲ. ಡಿಸ್ಕ್ರಿಪ್ಷನ್ ಚಾರ್ಟ್ ಇದೆ. ಹಾ, ಇಲ್ಲೊಂದು ಡಿಸ್ಕ್ರಿಪ್ಷನ್ ಚಾರ್ಟ್ ಅಂತ ಇರುತ್ತೆ. ಇದ್ರಲ್ಲಿ ಏನಿದೆ, ಆಚಾರ್ಯ, ಒನ್ ಹೂ ಇಸ್ ಡಿಸಿಪ್ಲಿನ್ಡ್, ಉಪನಿಷದಲ್ಲಿ ಇರುವ ಗಿವ್ಸ್ ನಾಲೆಜ್. ಹಾ, ಉಪನಿಷದಲ್ಲಿ ಇರುವ ಕ್ಯಾರೆಕ್ಟರ್ಸ್ ಗಳೆಲ್ಲ ಇದರಲ್ಲಿ, ಅಸ್ತ್ರ, ಅಭಿಮನ್ಯು, ಆದಿತ್ಯ, ಅಹಲ್ಯ, ಹೀಗೆಲ್ಲ ಇದೆ ಡಿಸ್ಕ್ರಿಪ್ಷನ್. ಎಷ್ಟು, 53, ಓ ಅಲ್ಲ, 108, 108 ಡಿಸ್ಕ್ರಿಪ್ಷನ್ಸ್ ಈ ಡಿಸ್ಕ್ರಿಪ್ಷನ್ ಪೇಜ್ ಅಲ್ಲಿ ಇದೆ. ಓಕೆ, ಆಮೇಲೆ ಡಿಸ್ಕ್ರಿಪ್ಷನ್ ಹೇಳ್ತಾರೆ. ಹಾ, ಒಬ್ರು ಈ ಡಿಸ್ಕ್ರಿಪ್ಷನ್ ಅನ್ನ ಹೇಳ್ತಾ ಇರ್ತಾರೆ. ನಾವು ಆ ಡಿಸ್ಕ್ರಿಪ್ಷನ್ ನೋಡಿ ಈ ಟಿಕೆಟ್ ಅಲ್ಲಿ ಎಲ್ಲರಿಗೂ ಒಂದೊಂದು ಟಿಕೆಟ್ ಸಿಗತ್ತೆ. ಓಕೆ, ಎಲ್ರಿಗೂ ಒಂದೊಂದು ಟಿಕೆಟ್ ಸಿಗತ್ತೆ, ಇದರಲ್ಲಿ ಟಿಕ್ ಹಾಕ್ಬೇಕು. ಹೌದು, ಯಾರಿಗೆ ಆ ಡಿಸ್ಕ್ರಿಪ್ಷನ್ ಮ್ಯಾಚ್ ಆಗ್ತದೆ ಅವರಿಗೆ ಮಾಡ್ಬೇಕು. ಯಾರಿಗೆ ಮೊದಲು ಈ ಎಷ್ಟು ರೋ ಅಥವಾ ಕಾಲಮ್ ಫಿಲ್ ಆಗತ್ತೆ ಅವರು ಬಿಂಗೋ ಎಂದು ಹೇಳ್ಬೇಕು, ಅವ್ರು ಬಿಂಗೋ ಅಂತ ಹೇಳ್ಬೇಕಂತೆ. ನೋಡಿ, ಇಲ್ಲಿ ಡಿಸ್ಪ್ಲೇ ಬೋರ್ಡ್ ಇದೆ ನೋಡಿ. ಇವಾಗ ಯಾರಾದ್ರೂ ಭೀಷ್ಮ ಹೇಳ್ತಾರೆ ಎಂದು ನೋಡೋಣ. ಫಾರ್ ಹಿ ಫಾಲೋಡ್ ದ ಪಾತ್ ಆಫ್ ಧರ್ಮ ಎಂದು ಹೇಳ್ತಾರೆ. ಇಲ್ಲಿ ನಮಗೆ ಭೀಷ್ಮ ಇಲ್ಲ, ಎಲ್ಲಿ ಎಲ್ಲಾದ್ರೂ ಇದೆಯಾ ನೋಡೋಣ. ಸರಿ, ಇದಿಲ್ಲ, ಭೀಷ್ಮ ಇಲ್ಲ ಇಲ್ಲಿ, ಅದರಿಂದ ಟಿಕ್ ಮಾಡಬೇಡ, ಟಿಕ್ ಮಾಡಬಾರದು. ಓಕೆ, ಆದ್ರೆ ಭೀಷ್ಮ ಇದ್ದಾಗ ಟಿಕ್ ಮಾಡಿ. ಹಾ, ಈಗ ಎಕ್ಸಾಂಪಲ್, ಈಗ ಇಲ್ಲಿ ಅಹಲ್ಯ ಇದೆ. ಈಗ ಇಲ್ಲಿ ಯಾರಾದ್ರೂ ಒಬ್ರು ಈಗ ಇದನ್ನ ಓದಿದ್ರೆ, ವೈಫ್ ಆಫ್ ಗೌತಮ ಮುನಿ, ಕರ್ಸ್ ಟು ಬಿ ಅ ಸ್ಟೋನ್ ಅಂತ ಓದಿದ ತಕ್ಷಣ ಅಹಲ್ಯ. ಹಾ, ಇಲ್ಲಿ ನಿಮ್ಮ ಈಗ ಟಿಕೆಟ್ ಅಲ್ಲಿ ಅಹಲ್ಯ ಇದೆ. ಅವರು ಅದನ್ನ ಎಂದು ಹೇಳಲ್ಲ. ಹಾ, ಅವ್ರ ಅಹಲ್ಯ ಅಂತ ಹೇಳಲ್ಲ, ಅವ್ರು ಇದಷ್ಟೇ ಓದ್ತಾರಲ್ವಾ. ಅವರು ವೈಫ್ ಆಫ್ ಗೌತಮ ಮುನಿ, ಕರ್ಸ್ ಟು ಬಿ ಅ ಸ್ಟೋನ್ ಅಂತ ಓದ್ತಾರೆ. ಓದಿದ ತಕ್ಷಣ ಮಗ, ಸ್ವಚ್ಛ ಮಾಡೋದಷ್ಟು ಮತ್ತೆ ಹೊಲ್ಸಾತ್ತಲ್ಲ ಚಿನ್ನಿ, ಅಷ್ಟು ಹೊಲ್ಸಾತ್ತಿಲ್ಲ ಅಲ್ಲಿ ನೋಡು, ಮೆಟ್ಟಿದ್ರೆ ಅದು ಕಾಲ್ ಚುಚ್ಚುತ್ತು,
ಗುಡ್ಸು ಒಂದ್ ಹಿಡಿ ತಗೋಬ ನೋಡಿ. ಈಗ ಮಧುಶ್ರವ ಎಷ್ಟ್ ಚೆನ್ನಾಗಿ, ಅವನೇನೋ ಗೊತ್ತಿಲ್ಲದೆ ಇಲ್ಲಿ ಮತ್ತೆ ಗಲೀಜ್ ಮಾಡ್ಬಿಟ್ಟ, ಹೇಗ್ ಗುಡಿಸ್ತಾನೆ ತಗೋಬ ಮಧು ನೋಡೋಣ. ಹಾ ನೋಡಿ ಈಗ ಹೇಗ್ ಮೊಲದ ಮರಿ ತರ ಓಡ್ ಹೋಗಿ ತಗೋ ಬರ್ತಾನೆ ಮಧುಶ್ರವ ಅಂತ. ಓಡಿ ಹೋಗಿ ಓಡಿ ಬಾ, ಹಾ ತಗೋಬ ಮಗ ಅದನ್ನೆಲ್ಲ ಹೊತ್ತಾಕಡ. ಹಾ ಸೊ ಗೌತಮ ಮುನಿ, ಹಾ ವೈಫ್ ಆಫ್ ಗೌತಮ ಮುನಿ ಅಂತ ಹೇಳ್ತಾರೆ. ಅವಾಗ ನೀವು ಗೆಸ್ ಮಾಡ್ಬೇಕು ಅದನ್ನ ಅಹಲ್ಯ ಅಂತ. ಟಿಕ್ ಮಾಡ್ಬೇಕು. ಸೊ ಹೀಗೆ ನಿಮ್ಗೆ ಏನಾಗತ್ತೆ ಅಂತಂದ್ರೆ, ನೀವು ಈ ಆಟದ ಜೊತೆ ಜೊತೆ ಅಂಡ್ ವೈ ದಿಸ್ ಡಿಸ್ಪ್ಲೇ ಬೋರ್ಡ್ ಬಿಕಾಸ್ ಒನ್ಸ್ ಯು ಗೆಟ್ ದ ಚಿಟ್ ರೈಟ್ ಕೀಪ್ ಇಟ್ ಹಿಯರ್ ಸೊ ಯು ಆಲ್ಸೋ ನೋ ಹೌ ಮೆನಿ ಆರ್ ಡನ್ ಅಂಡ್ ಹೌ ಮೆನಿ ಆರ್ ಪೆಂಡಿಂಗ್. ಓಕೆ ಈಗ ಇಲ್ಲಿ ಮುಗಿದ ಮೇಲೆ ಇದು ಯಾವ್ಯಾವ್ದು ಮುಗೀತೋ ಅದನ್ನ ಇಲ್ಲಿ ಇಡ್ತಾ ಬರ್ಬೇಕು ಆ ಚಿಟ್ ಅನ್ನ. ತೋರ್ಸು ನೋ ಚಿಟ್ಸ್ ನೋ ಯು ಹ್ಯಾವ್ ಟು ವಿದ್ ಇನ್ ಡೂ ಇಟ್ ಯಾ ಮೇಬಿ ದೀಸ್ ಆರ್ ದ ಇದು ದೇರ್ ಆರ್ 2 ಐ ಗೆಸ್ ನೋ 100 ನೋ 108 ನೇಮ್ಸ್. ಓಕೆ ಇದು ಏನು ಗೊತ್ತಿಲ್ಲ ಆದ್ರೆ ಇದು ಸ್ಪಷ್ಟವಾಗಿರಬಹುದು. ಹಾ ಇದು ಹೀಗೆ ಇಲ್ಲಿ ಏನಾದ್ರೂ ಬರ್ದಿರಬಹುದಲ್ಲ ಡಿಸ್ಪ್ಲೇ ಬೋರ್ಡ್ ಬಗ್ಗೆ. Tickets are distributed to the players. Yeah. A caller picks up a token ripped randomly and announces it. Players have to check and tick the name in the ticket. Caller displays and called out names for viewing by players till the game is over. Mm-hmm. So that 1, 2, 3 number, yeah. Right? So here we have to do this, like same one. Illi, ಒಂದು ಆಚಾರ್ಯ ಒನ್ ಹೂಸ್ ಡಿಸಿಪ್ಲಿನ್ ಎಂದು ಇದೆ. ಇಲ್ಲಿ ಆಚಾರ್ಯ ಇಲ್ಲಿ ಮೇ ಒಂದು ಇದೆ. ಓಕೆ 108 ನೇಮ್ಸ್. ಹಾ ಕರೆಕ್ಟ್. ಓಕೆ ಹೀಗೆ ಇಂಥದ್ದೊಂದು ವೇದಿಕ್ ಗೇಮ್. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಆಟಕ್ಕೆ ಆಟವೂ ಆಯ್ತು, ಜೊತೆಯಲ್ಲಿ ಎಲ್ಲಾ ಈ ವೇದ ಕಾಲದ ನೋಡಿ ಇಲ್ಲಿ ಕವಚ, ಕೃಪಾ, ಕೃಷ್ಣ, ಕುಚೇಲ, ಕಾಳಿದಾಸ, ಇಂದ್ರಜಿತ್ತು, ಕೈಲಾಸ, ಜೀವಾತ್ಮ, ಜಯಂತ, ಜಟಾಯು, ಜರಾಸಂದ, ಹೀಗೆ ಯು ವಿಲ್ ಗೆಟ್ ಟು ನೋ ಅಬೌಟ್ ಆಲ್ ದ ಕ್ಯಾರೆಕ್ಟರ್ಸ್. ದಿಸ್ ಇಸ್ ಅ ವಂಡರ್ಫುಲ್ ಗೇಮ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಫಾರ್ ಗಿಫ್ಟಿಂಗ್ ದಿಸ್ ವಂಡರ್ಫುಲ್ ಗೇಮ್ ಟು ಸಸ್ಯ ಸಂಜೀವಿನಿ ಅಂಡ್ ಪೀಪಲ್ ಆರ್ ರಿಯಲಿ ಎಂಜಾಯಿಂಗ್ ಇಟ್. ಯಸ್. ಸೊ ಇಲ್ಲಿಗೆ ಇವತ್ತಿನ ಈ ಒಂದು ಲೈವ್ ಅನ್ನ ಎಂಡ್ ಮಾಡೋಣ. ಮಧುಶ್ರವನಿಗೆ ಎಲ್ಲರೂ ಕಾಯ್ತಾ ಇದ್ದಾರೆ. ಸೊ ಇನ್ನೊಮ್ಮೆ ಎಲ್ಲರಿಗೂ ಶುಭ ಸಂಜೆ, ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೆ ಇನ್ನಷ್ಟು ಆಯುರ್ವೇದ ಮಾಹಿತಿಯೊಂದಿಗೆ ನಿಮ್ಮೆದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ.